ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ ನಾನು ನಿಮ್ಮ ದಿವ್ಯಾಲೂರ್. ಹಾಗೆ ಸಮಸ್ತ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಬನ್ನಿ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಗುರುಜಿ ನಮಸ್ಕಾರ. ಮಹರ್ಷಿವಾಣಿ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಹಾಗೆ ಗುರುಜಿ, ನಮ್ಮೆಲ್ಲರ ವೇಷ ಬೇರೆ, ಭಾಷೆ ಬೇರೆ, ಆದ್ರೆ ನಾವಿರೋದು ಒಂದೇ ದೇಶದಲ್ಲಿ. ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ಕೊಳ್ತೇವೆ, ಬಹಳ ಹೆಮ್ಮೆಯಿಂದ ಆಚರಿಸ್ತೇವೆ ಸ್ವಾತಂತ್ರ್ಯ ದಿನಾಚರಣೆಯನ್ನ. ಹಾಗಾಗಿ ತಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಶೇಷವಾಗಿರತಕ್ಕಂತಹ ಶುಭ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆಗೂ, ದೇಶದ ಜನತೆಗೂ, ಹಾಗೂ ಸ್ವತಂತ್ರವನ್ನು ಕಾಣದಿರತಕ್ಕಂಥ ಅವರಿಗೆ ಸ್ವತಂತ್ರ ಸಿಕ್ಕಿದೆ, ಸಿಗ್ತಾ ಇದೆ, ಸ್ವತಂತ್ರದಲ್ಲಿ ನಾವಿದ್ದೇವೆ ಅಂತಕ್ಕಂತಹ ಮನಸ್ಸನ್ನು ತಂದುಕೊಂಡು ಆ ಸ್ವತಂತ್ರದ ಒಂದು ಸರಹದ್ದು ಏನಿದೆ ಆ ಸರಹದ್ದಿನೊಳಗೆ ನಾವಿರಬೇಕು. ಖಂಡಿತ ಗುರುಜಿ, ಯಾಕಂದ್ರೆ ಇವತ್ತಿನ ದಿನ ನಾವಿವತ್ತು ಬಹಳ ಸಂಭ್ರಮದಿಂದ ಎಲ್ಲರೂ ದೇಶಾಭಿಮಾನವನ್ನ ಮೆರೆಯುತ್ತೇವೆ, ಆದ್ರೆ ಇದರ ಹಿಂದೆ ಎಷ್ಟು ತ್ಯಾಗ ಬಲಿದಾನಗಳಾಗಿವೆ. ಆ ಎಲ್ಲಾ ಹಿರಿಯರನ್ನ, ಆ ಹುತಾತ್ಮರನ್ನ ನೆನೆಸ್ಕೊಳ್ತಾ ವೀಕ್ಷಕರೇ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಧಾರ್ಮಿಕ ಚೌಕಟ್ಟು ಇದ್ರೂ ಕೂಡ ಒಳಗೆ ದೇಶಾಭಿಮಾನ, ನಾಡಾಭಿಮಾನ ಖಂಡಿತ ಇದ್ದೇ ಇರುತ್ತೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಮಾತಾಡಿರೋದನ್ನ ಕೂಡ ನಾವು ಕೇಳ್ತಾನೆ ಇರ್ತೇವೆ ಗುರುಜಿ. ಹಾಗಾಗಿ ಇವತ್ತಿನ ದಿನ ವಿಶೇಷ ಏನು ಗುರುಜಿ? ಖಂಡಿತ, ಇವತ್ತಿನ ದಿನ ವಿಶೇಷ ಸ್ವತಂತ್ರ ದಿನ. ಈ ಒಂದು ವಿಶೇಷವಾದಂತಹ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ನೊಂದ ಮನಸ್ಸುಗಳೆಷ್ಟೋ ಸ್ವತಂತ್ರ ತಂದುಕೊಡ್ಲಿಕ್ಕಾಗಿ ಹೋರಾಡದಂತಹ ಎಷ್ಟೋ ಜನ ದೇಶಾಭಿಮಾನಿಗಳು, ಗಾಂಧೀಜಿಯವರು ಮತ್ತು ಅವರ ಹಿಂದಿರತಕ್ಕಂತಹ ಒಂದು ಪಡೆ, ಆ ಪಡೆ ಇಷ್ಟೆಲ್ಲರ ಒಂದು ಸಮ್ಮುಖದಲ್ಲಿ ತಂದುಕೊಟ್ಟಂತಹ ಈ ಸ್ವತಂತ್ರ, ಎಲ್ಲರಿಗೂ ಸ್ವತಂತ್ರ ಇದೆ. ಆದರೆ ಇರ್ತಕ್ಕಂಥ ಸ್ವತಂತ್ರವನ್ನ ಎಲ್ಲೋ ಒಂದು ಹೆಜ್ಜೆ ಮುಂದಕ್ಕೆ ದಾಟಿ ನೋವನ್ನು ತಂದುಕೊಳ್ಳೋದು ಬೇಡ. ನಮಗಿರ್ತಕ್ಕಂಥ ಸ್ವತಂತ್ರ, ನಾಲಿಗೆಗೆ ಸ್ವತಂತ್ರ ಇದೆ, ಮನಸ್ಸಿಗೆ ಸ್ವತಂತ್ರ ಇದೆ, ನಮ್ಮ ಪ್ರಾಂತ್ಯಕ್ಕೆ ಸ್ವತಂತ್ರ ಇದೆ, ಮತ್ತು ನಮ್ಮ ದೇಶದ ಯಾವ ಮೂಲೆ ಮೂಲೆಗಳಲ್ಲಿ ಹೋದರೂ ಸಹಿತ ಒಂದು ಗೌರವ ಇದೆ. ಆದರೆ ನಾವು ಹೇಗಿರಬೇಕೋ ಹಾಗಿದ್ರೆ ನಮಗೆಲ್ಲವೂ ಹಾಗೆ ಚೆನ್ನಾಗಿ ಸಿಗುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ? ಈ ನನ್ನ ಕಾರ್ಯಕ್ರಮ, ಅತಿ ಹೆಚ್ಚು ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡೋದು ನನ್ನ ಅಕ್ಕ ತಂಗಿಯರು, ಹೆಣ್ಣು ಮಕ್ಕಳು. ಅದಕ್ಕಾಗಿ ಮಾತು ಹೇಳ್ತಾ ಇದ್ದೇನೆ. ಸ್ವತಂತ್ರ ನಮಗಿದೆ, ಸ್ವತಂತ್ರದ ಪರಿಮಿತಿ, ಸ್ವತಂತ್ರದ ಸರಹದ್ದನ್ನ ನಾವು ಪಾಲನೆ ಮಾಡಬೇಕು. ಸ್ವತಂತ್ರ ನಮಗಿದೆ ಅಂತ ಒಂದು ಹೆಜ್ಜೆ ಮುಂದಿಟ್ರೆ ಎಲ್ಲೋ ಒಂದು ಕಡೆ ಅದರಿಂದ ನೋವಾಗುತ್ತೆ. ಆ ನೋವು ನಿಮಗೆ ಬೇಡ. ಸದಾಕಾಲ ನಗ್ನಗ್ತಾ ಇರೋಣ. ಇಂತಹ ಒಂದು ಶುಭ ಸಂದರ್ಭ, ಈ ಒಂದು ವಿಶೇಷವಾಗಿರತಕ್ಕಂಥ ದಿನ ಪ್ರತಿಯೊಬ್ಬರ ಮುಖ ಸಹಿತ ಹಸನ್ಮುಖಿಯಾಗಿರಲಿ. ಎಲ್ಲರಿಗೂ ಸ್ವತಂತ್ರಿಸ್ತದ ಈ ಒಂದು ಸ್ವತಂತ್ರ ತಂದಂತಹ ಈ ಒಂದು ಶುಭ ದಿನ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಹಾಗೆ ನೊಂದಿರತಕ್ಕಂತಹ ಮನಸ್ಸುಗಳಿಗೆ ಸೂಕ್ತ ಪರಿಹಾರ ಸಿಗಲಿ. ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿರತಕ್ಕಂಥ, ಎಲ್ಲರ ಮನಸ್ಸನ್ನು ಗೆದ್ದಿರತಕ್ಕಂಥ ಈ ನಮ್ಮ ಕಾರ್ಯಕ್ರಮದ ಮುಖಾಂತರ ಈ ಒಂದು 68ನೇ ವರ್ಷದ ಸ್ವತಂತ್ರೋತ್ಸವದ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹಿತ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಪಂಚಾಂಗ ಶ್ರವಣ ಮಾಡೋಣ. ಶುಕ್ಲಾಂ ವರದರಂ ಬಿಷ್ಟಂ ಶಶಿವರ್ಣಂ ಚತುರ್ಭಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶ ಅನೇಕದಂತ ಭಕ್ತಾನಾಮೇಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀರಾಮಪಟ್ಟಾಭಿರಾಮ ಶ್ರೀರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿನೀ ನಮಃ. ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರಸ್ವಾಮಿನೀ ನಮಃ. ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಥತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೇರ್ಮನಪಗಾಮಿನೀ ಏಂ ಯಸ್ಯಾಂ ಹಿರಣ್ಯವಂದೇಹಂ ಗಾಮಶ್ರಂ ವೃಷಾನಹಂ ಅಶ್ವಪೂರ್ವಾರತಮಧ್ಯಾಪಸ್ತಿನ ಆದ ಪ್ರಮೋದಿನೀ ಶ್ರಿಯಂ ದೇವೀ ಮುಹ್ವೇಂ ಶ್ರೀರ್ಮಾ ಆದೇವಿಂ ಶತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವೃಡಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಇವತ್ತಿನ ಈ ಒಂದು ಶುಭ ಮುಹೂರ್ತ
ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಇವತ್ತು ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವತ್ತಿನ ದೇವತಾ ದರ್ಶನವು ಯಾವುದು, ಹಾಗೆ ನಮ್ಮ ರಾಶಿಫಲದಲ್ಲಿ ಬರತಕ್ಕಂತಹ ಗ್ರಹಸ್ಥಿತಿಗಳಲ್ಲಿ ಏನೆಲ್ಲ ವ್ಯತ್ಯಾಸ ಇದ್ರೂ ಆ ವ್ಯತ್ಯಾಸವನ್ನು ಹೇಗೆ ಸರಿಪಡಿಸ್ಕೋಬಹುದು, ಇನ್ನೇನು ಆಗೋಯಿಗೋ ಅಂದ್ರೆ ಬಂದೇ ಬಿಡ್ತು ನಾಳೆ ಮೈಸೂರಿನ ಕಾರ್ಯಕ್ರಮ. ನಾಳೆ ಮೈಸೂರಿಗೆ ನಾನು ಬರ್ತಿದ್ದೇನೆ, ಮೈಸೂರಲ್ಲಿ ಮಹರ್ಷಿ ಸಾಂತ್ವನ ಅಂತಕ್ಕಂಥ ಕಾರ್ಯಕ್ರಮ ಇದೆ. ಅದಕ್ಕೂ ಮುನ್ನ ವಿಶೇಷವಾಗಿರ್ತಕ್ಕಂತಹ ಒಂದು ಕ್ಷೇತ್ರದಲ್ಲಿ ಸೋಸ್ಲೆ ವ್ಯಾಸರಾಯರ ಮಠದಲ್ಲಿ ವಿಶೇಷವಾದಂತಹ ಒಂದು ದೇವಿ ಆರಾಧನೆ. ಬೆಳಿಗ್ಗೆ ದೇವಿ ಆರಾಧನೆಯನ್ನ ಶ್ರದ್ಧೆಯಿಂದ ಆರಾಧನೆ ಮಾಡಿ ಅಲ್ಲಿ ನಡೀತಕ್ಕಂತಹ ಹೋಮ ಹವನಗಳನ್ನು, ಅಲ್ಲಿರ್ತಕ್ಕಂತಹ ಗೋಪಾಲಕೃಷ್ಣನ ಶ್ರೀಗಳ ಆಶೀರ್ವಾದವನ್ನು ತೆಗೆದುಕೊಂಡು ವಿಶೇಷವಾಗಿ ನಡೀತಕ್ಕಂತಹ ಹೋಮ ಹವನದಲ್ಲಿ ನಾನು ಭಾಗವಹಿಸಿ, ಹಾಗೆ ಮೈಸೂರಿನ ಜನತೆ ಹಾಗೂ ಸುತ್ತಮುತ್ತ ಇರತಕ್ಕಂಥ ಅವರು ಯಾರೊಬ್ಬರಾದರೂ ಸಹಿತ ಈ ಆಸ್ಥಾನಕ್ಕೆ ಬಂದು ವ್ಯಾಸರಾಯಮಠ ಸೋಸಲೆ ಈ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿ ನಡೀತಿರತಕ್ಕಂತಹ ವೈಭವೀಪೂರಿತವಾಗಿರತಕ್ಕಂಥ ಅನುಷ್ಠಾನಗಳು ನಡೀತಾ ಇದೆ. ದುರ್ಗಾ ಪ್ರಾರ್ಥನೆ, ಸಹಸ್ರನಾಮ ಮತ್ತು ಹೋಮದ ವಿಶೇಷತೆಗಳು ಇದೆಲ್ಲವನ್ನು ಮುಗಿಸಿಕೊಂಡು ವಿಶೇಷವಾದಂತಹ ರೀತಿ ಗೋಪಾಲಕೃಷ್ಣನ ದರ್ಶನ ಮಾಡಿ ಸುಮಾರು 12:30 ಅಷ್ಟೊತ್ತಿಗೆ ವೇದಿಕೆಗೆ ಬರ್ತಕ್ಕಂಥ. ಖಂಡಿತ ಗುರಿ, ಸ್ಥಳ ಎಲ್ಲಿ ಅಂತ ಹೇಳ್ಬಿಡೋಣ. ವೀಕ್ಷಕರೇ, ಮೈಸೂರಿನಲ್ಲಿ ನಾಳೆ ಜರುಗ್ತಿರುವಂತಹ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಗೊತ್ತಾ? ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪ, ಉದಯ ರವಿ ರಸ್ತೆ, ಕುವೆಂಪು ನಗರ, ಮೈಸೂರು. ಇಲ್ಲಿ ಜರುಗ್ತಾ ಇದೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ. ಬಹಳ ವಿಶೇಷವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಾವೆಲ್ಲರೂ ಕೂಡ ಆಸಕ್ತರು ಬನ್ನಿ ಭಾಗವಹಿಸಿ. 12:30 ಸುಮಾರಿಗೆ ಕಾರ್ಯಕ್ರಮ. ಹಾ ಹೌದು ಗುರುಜಿ, ಬೆಳಗ್ಗೆ ಕೂಡ ಕಾರ್ಯಕ್ರಮ ಇದೆ. ಮಹರ್ಷಿ ಸಾಂತ್ವನ ಕಾರ್ಯಕ್ರಮ 12:30 ಈ ಸ್ಥಳದಲ್ಲಿ ಜರುಗ್ತಾ ಇದೆ. ದುರ್ಗಾ ಪೂಜೆ, ಲಕ್ಷ ಪುಷ್ಪಾರ್ಚನೆ ಹಾಗೂ ಕನಕಾಭಿಷೇಕ ಮಹೋತ್ಸವ ಇವೆಲ್ಲವೂ ಜರುಗ್ತಾ ಇದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಅಷ್ಟೇ ಅಲ್ಲ, 1008 ಶ್ರೀ ವಿದ್ಯಾ ಮನೋಹರ ತೀರ್ಥ ಶ್ರೀ ಪಾದಂಗಳವರ 11ನೇ ಚಾತುರ್ಮಾಸ ಮಹೋತ್ಸವ ಕೂಡ ಈತನ್ಮಧ್ಯೆ ಜರುಗ್ತಾ ಇದೆ. ಗುರುಜಿಯವರು ಬರ್ತಾ ಇದ್ದಾರೆ, ನೆನಪಿದೆ ತಾನೇ ಸ್ಥಳ ಎಲ್ಲಿ ಅಂತ? ಗುರುಜಿ, ನಾವು ಹೇಳ್ತಾ ಇದ್ವಿ ನಾಳೆ ಮೈಸೂರಿಗೆ ಬರ್ತಾ ಇದ್ವಿ, ಸ್ಥಳ ಎಲ್ಲಿ, ಏನು ಎತ್ತ, ಯಾತಕ್ಕಾಗಿ ಕಾರ್ಯಕ್ರಮ ಜರುಗ್ತಾ ಇದೆ ಅಂತೆಲ್ಲ ತಿಳಿಸ್ತಾ ಇದ್ವಿ. ಬಹಳ ವಿಶೇಷವಾದ ಕಾರ್ಯಕ್ರಮ, ಹಾಗಾಗಿ ಎಲ್ಲ ಆಸಕ್ತರೇ ಬನ್ನಿ ಭಾಗವಹಿಸಿ. ಮತ್ತೊಮ್ಮೆ ಸ್ಥಳದ ಮಾಹಿತಿಯನ್ನ ನೀಡ್ಬಿಡ್ತೇನೆ. 12:30 ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಜರುಗ್ತಾ ಇದೆ ಈ ಸ್ಥಳದಲ್ಲಿ. ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪ, ಉದಯ ರವಿ ರಸ್ತೆ, ಕುವೆಂಪು ನಗರ, ಮೈಸೂರು. ಇಲ್ಲಿಗೆ ತಾವೆಲ್ಲರೂ ಕೂಡ ಬನ್ನಿ ಭಾಗವಹಿಸಿ. ಗುರುಜಿಯವರನ್ನ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು. ಗುರುಜಿಯವರು ಅದಕ್ಕೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾರೆ. ಗುರುಜಿ, ಈಗ ಈ ಬಾರಿ ಸಾಂಸ್ಕೃತಿಕ ನಗರಿ ಮೈಸೂರು, ಮೈಸೂರಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿಯ ದರ್ಶನವನ್ನು ಬೆಳಗ್ಗೆ ಮಾಡಿ ವಿಶೇಷವಾಗಿರತಕ್ಕಂತಹ ಅನುಷ್ಠಾನವೊಂದನ್ನು ನಾನು ಈ ಒಂದು ಮಹರ್ಷಿ ಸಾಂತ್ವನದಲ್ಲಿ ತಿಳಿಸ್ತಾ ಇದ್ದೇನೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಇರತಕ್ಕಂಥ ಅವರಿಗೆ, ಸಂಸಾರದಲ್ಲಿ ನೊಂದು ಬೆಂದಿರತಕ್ಕಂಥ ಅವರಿಗೆ ಮತ್ತು ವಿದ್ಯಾರ್ಥಿಗಳ ಜೀವನಕ್ಕೆ ಮತ್ತೊಂದು ಸುಲಭನಾದಂತಹ ಜ್ಞಾನ ಒಂದು ಜ್ಞಾನದೇಗುಲವನ್ನು, ಆ ಜ್ಞಾನಭಿಕ್ಷೆಯನ್ನು ಪಡೀಲಿಕ್ಕೆ ತಾಯಿ ಶಾರದೆಯ ಅನುಷ್ಠಾನವನ್ನು ಈ ಒಂದು ಮಹರ್ಷಿ ಸಾಂತ್ವನದಲ್ಲಿ ತಿಳಿಸ್ತಾ ಇದ್ದೇನೆ. ಒಂದು, ಆರ್ಥಿಕ ಪರಿಸ್ಥಿತಿಯಲ್ಲಿ ನೊಂದಿರತಕ್ಕಂಥ ಅವರಿಗೆ ಸೂಕ್ತ ಪರಿಹಾರ, ಯಾವ ಪ್ರಕಾರ ನೀವು ಅನುಷ್ಠಾನವನ್ನು ಮಾಡ್ಕೋಬೇಕು, ಅನುಷ್ಠಾನದಿಂದ ಆಗ್ತಕ್ಕಂತಹ ಫಲಾಫಲಗಳೇನು. ಎರಡನೇದು, ವಿದ್ಯಾರ್ಥಿಗಳ ಜೀವನಕ್ಕೆ ವಿದ್ಯಾರ್ಥಿಗಳು ನಿಮ್ಮ ಓದಿನ ಮಾರ್ಗದರ್ಶನವನ್ನ, ಮಾರ್ಗವನ್ನ ಯಾವ ಭಾಗದಲ್ಲಿ ಓದಬೇಕು ಅಂದ್ರೆ ಯಾವ ಪ್ರಕಾರ ಓದೋದ್ರಿಂದ ನಿಮ್ಮ ಅಭ್ಯಾಸ ಕ್ರಮದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಕಾಣಬಹುದು, ಆ ವಿದ್ಯಾರಹಸ್ಯ, ಆ ರಹಸ್ಯವಾಗಿರ್ತಕ್ಕಂತಹ ಕೆಲವು ಮೂಲ ತಂತ್ರಗಳನ್ನ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದೆರಡು ಒಂದಾದ್ರೆ ಇನ್ನು ಸಂಸಾರದಲ್ಲಿ ಒಂದು ಸುಖ ಸಂತೋಷ ನೆಮ್ಮದಿ ಬೇಕು. ಆ ಸಂಸಾರದಲ್ಲಿರ್ತಕ್ಕಂತಹ ಸಂಸಾರ ಅಂದ್ರೆ ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ, ಆ ಪರಿವಾರದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಆ ಅನ್ಯೋನ್ಯತೆ ಕಾಪಾಡಿಕೊಳ್ಳಿಕ್ಕೋಸ್ಕರ, ಒಂದು ಪರಿವಾರದಲ್ಲಿರ್ತಕ್ಕಂತಹ ಎಷ್ಟು ಜನ ಇದ್ದಾರೋ ಅವರೆಲ್ಲರಲ್ಲೂ ಸಹಿತ ಒಂದು ಸುಖ ಸಂತೋಷ ನೆಮ್ಮದಿಗೋಸ್ಕರ, ಒಂದು ಸಂಸಾರದಲ್ಲಿರಬೇಕಂತಹ ಸಂಸಾರದ ಸಾಮರಸ್ಯ ಅಲ್ಲಿರ್ತಕ್ಕಂತಹ ಸುಖ ಸಂತೋಷವನ್ನು ವೃದ್ಧಿಸಿಕೊಳ್ಳೋದಕ್ಕೋಸ್ಕರ, ಮತ್ತಷ್ಟು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಒಂದು ವಿಶೇಷವಾದಂತಹ ತಂತ್ರ ಭಾಗ ಇದೆ. ಈ ಮೂರು ತಂತ್ರ ರಹಸ್ಯಗಳನ್ನ ಈ ಬಾರಿ ಮೈಸೂರಲ್ಲಿ ಮಹರ್ಷಿ ಸಾಂತ್ವನದಲ್ಲಿದೆ. ಹಾಗಾಗಿ ಇದೆಲ್ಲವನ್ನು ಈಗಾಗಲೇ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಡೀತಾ ಇರತಕ್ಕಂಥ ವ್ಯಾಸರಾಯರ ಮಠದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಅನುಷ್ಠಾನಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಬೆಳಗಿನ ಅನುಷ್ಠಾನ ಬಹಳ ವಿಶೇಷವಾಗಿದೆ. ಲಕ್ಷ ಪುಷ್ಪಾರ್ಚನೆ ಸಾಮಾನ್ಯವಾದ ಖಂಡಿತ ಗುರುಜಿ, ಯಾಕೆಂದ್ರೆ ಬೆಳಗ್ಗೆ ನಮ್ಮ ಯಾವುದೇ ಕಾರ್ಯಕ್ರಮ ಆದರೂ ಬೆಳಗ್ಗೆ ಪ್ರಥಮದಲ್ಲಿ ದೈವಾನುಷ್ಠಾನ, ಭಗವಂತನ ಪ್ರಾರ್ಥನೆ, ಅಲ್ಲಿ ನಡೀತಕ್ಕಂಥ ಹೋಮ ಹವನಗಳು, ಇದರ ಬಗ್ಗೆ ಚಿಂತನೆ ಮಾಡಿ ಅಲ್ಲಿ ನಾವು ಅದಕ್ಕೆ ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ
ಭಗವಂತನ ಆಶೀರ್ವಾದ ತೆಗೆದುಕೊಂಡ ನಂತರವೇ ವೇದಿಕೆ ಪ್ರಯಾಣ. ಆ ವೇದಿಕೆಗೆ ಹೊರಡೋದು ಸಹಿತ ಬಹಳ ವಿಶೇಷಿದ್ದಾರೆ. ಯಾಕೆಂದ್ರೆ ಮೊದಲೇ ಸಾಂಸ್ಕೃತಿಕ ನಗರಿ ಅದು. ಅದರಲ್ಲಿ ನೀನು ಹತ್ರ ದಸರಾ ಹಬ್ಬ ಬರ್ತಾ ಇದೆ ಅಂದ್ರೆ ಅಲ್ಲಿ ಆಗ್ಲೇ ಅರಮನೆ ಸಿದ್ಧತೆ ಉಳಿತಾ ಸಾಕಷ್ಟು ಶೃಂಗಾರದಿಂದ ಮೈಸೂರು ದಸರಾ ಅಂದ್ರೆ ಅಂದಿನಿಂದ ಇಂದಿನವರೆಗೂ ಇದಕ್ಕೆ ಸರಿಸಾಟಿಯೇ ಇಲ್ಲ. ಯಾವುದು ಇದನ್ನ ಬೆಟ್ಟು ಮಾಡಿ ತೋರಿಸೋಂಗೇ ಇಲ್ಲ. ಅಂತಹ ಒಂದು ವಿಶೇಷತೆ ಇದೆ. ಅಂತಹ ಒಂದು ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂತ ಮಹರ್ಷಿ ಸಾಂತ್ವನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಯಾವುದಕ್ಕಾಗಿ ಇದನ್ನು ನಾನು ಹೇಳ್ತಿದ್ದೇನೆ, ಅವಕಾಶ ಸಿಕ್ಕಾಗ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರಿಂದ ಏನೆಲ್ಲ ವಿಷಯಗಳು ನಿಮಗೆ ಬೇಕಾಗಿದೆಯೋ, ಯಾವ ವಿಷಯ ರಹಸ್ಯಗಳು ನಿಮಗೆ ತಿಳ್ಕೊಳ್ಬೇಕು ಅನಿಸಿದೆಯೋ ನೇರವಾಗಿ ನಿಮ್ಮ ಹತ್ರ ಮಾತಾಡುವಂತಹದ್ದು. ಸಮಸ್ಯೆಗಳೇನೇ ಇರಲಿ ಅದಕ್ಕೆ ಪರಿಹಾರ ಖಚಿತ. ಅದಕ್ಕೆ ಸೂಕ್ತವಾದಂತಹ ರೀತಿ ಆಡಂಬರವಿಲ್ಲದಿರಾ, ಅತಿ ಹೆಚ್ಚು ದುಡ್ಡು ಖರ್ಚು ಮಾಡದಿರಾ, ಸುಲಭನಾಗಿ ಅನುಷ್ಠಾನಗಳನ್ನು ಮಾಡಿಕೊಂಡು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತಕ್ಕಂಥ ಒಂದು ವಿಶೇಷತೆ. ಅಷ್ಟೇ ಅಲ್ಲ, ಮತ್ತೊಂದು ವಿಶೇಷ ಇದೆ. ಈ ಬಾರಿ ಮೈಸೂರಿನಲ್ಲಿ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರತಕ್ಕಂಥ ಮಹರ್ಷಿ ವಾಣಿ ನಿಮಗೆಲ್ಲರಿಗೂ ತಿಳಿದಿದೆ, ಈಗ ನೋಡ್ತಾ ಇದ್ದೀರಿ ಸಹಿತ. ಹಾಗೆ ಮಹರ್ಷಿ ಮಹಿಳಾ ಬಳಗ ಅಂತಕ್ಕಂಥ ಒಂದು ವಿಶೇಷವಾದಂತಹ ರೀತಿ ಒಂದು ಸಂಘಟನೆಯನ್ನು ಪ್ರಾರಂಭ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ವೀಕ್ಷಕರಲ್ಲಿ ಬಹುಪಾಲು ಮಹಿಳೆಯರೇ ಇರೋದು, ಹಾಗಾಗಿ ಮಹಿಳಾ ಅಭಿಮಾನಿಗಳ ಅವರಿಗೋಸ್ಕರ ಮಹಿಳಾ ಮಹರ್ಷಿ ಮಹಿಳಾ ಬಳಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯೂ ಇದೆ. ಯಾಕೆಂದ್ರೆ ಈ ಕಾರ್ಯಕ್ರಮ ನಿಮಗೋಸ್ಕರ, ನಿಮ್ಮ ಮನಸ್ಸಮಾಧಾನಕ್ಕೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ, ನಿಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಹೊಡೆದೋಡಿಸಿಕೊಂಡು ಒಂದು ವಿಶೇಷವಾದಂತಹ ಒಂದು ಸಂತೋಷವನ್ನು ತಂದುಕೊಂಡು ಪ್ರತಿಯೊಬ್ಬರ ಕುಟುಂಬದಲ್ಲೂ ಸುಖ ಸಂತೋಷ ನೆಮ್ಮದಿ ಬೇಕು. ಈ ನಿಮ್ಮ ಡಾಕ್ಟರ್ ಮಹರ್ಷಿಗಳವರ ಒಂದು ಹೆಚ್ಚಿನ ಆಸೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇರತಕ್ಕಂಥ ಸಮಸ್ಯೆ ಹೋಗಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹಿತ ಸುಂದರವಾದಂತಹ ಬದುಕು ನೋಡಬೇಕು, ಹಾಗೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ದೂರ ಆಗಬೇಕು. ಮನುಷ್ಯನಿಗೆ ಜ್ಞಾನದ ಕೊರತೆ ಇದ್ರೂ ಆ ಜ್ಞಾನ ಭಿಕ್ಷೆಯನ್ನು ಪಡೆದು ನಾವು ಸಮೃದ್ಧಿತನವನ್ನು ತಂದುಕೊಳ್ಬೇಕು. ಭಗವಂತನ ಕೃಪಾಶೀರ್ವಾದ ಬೇಕು. ಆಧ್ಯಾತ್ಮಿಕ ಧಾರ್ಮಿಕ ವಿಶೇಷವಾಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ನಾಡಿನ ಸಂಪತ್ತು, ಈ ದೇಶದ ಸಂಪತ್ತು, ಈ ದೇಶಕ್ಕೆ ಮುಂದೆ ಬರತಕ್ಕಂತಹ ಪ್ರಜೆಗಳು ಅಂದ್ರೆ ಮಕ್ಕಳನ್ನ ನಾವು ಒಳ್ಳೆ ಸತ್ಪ್ರಜೆಗಳನ್ನಾಗಿ ಮಾಡಬೇಕಾದ್ರೆ ಸಂಸ್ಕಾರವಂತ ಆ ಸಂಸ್ಕಾರದ ಫಲವನ್ನು ತಿಳಿಸಬೇಕಾದ್ರೆ ಸಂಸ್ಕಾರದ ಅರಿವು ಮೂಡಿಸಬೇಕಾದ್ರೆ ನಿಮಗೊಬ್ಬ ಗುರು ಬೇಕು. ಆ ಗುರು ಇಲ್ಲಿರ್ತಕ್ಕಂಥವನಾಗಿರ್ಬೇಕು. ಹೃದಯದಲ್ಲಿರ್ತಕ್ಕಂತಹ ಗುರು ನಾನಲ್ಲ ಗುರು, ಖಂಡಿತ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಲ್ಲ ಗುರು, ಇಲ್ಲೊಬ್ಬ ಗುರು ಇದ್ದಾನೆ. ಈ ಗುರು ಆ ವೇದಿಕೆ ಮೇಲೆ ಕೂತಾಗಷ್ಟೇ ಮಾತಾಡ್ತಾನೆ. ಅದರಿಂದ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ, ತಪ್ಪದೆ ಬನ್ನಿ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಅಭಿಮಾನಿ ದೇವರುಗಳಿಗೆಲ್ಲರಿಗೂ ಮೈಸೂರಿಗೆ ಆದರದ ಸ್ವಾಗತ, ಮೈಸೂರಿಗೆ ಸ್ವಾಗತ. ಖಂಡಿತ ಗುರುಜಿ, ಈಗ ಪಂಚಾಂಗ ನೋಡೋಣ. ಶ್ರೀ ಜಯನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ 15/8/2014 ಶುಕ್ರವಾರ ಪಂಚಮಿ ತಿಥಿ. ನೋಡಿ ಎಷ್ಟು ವಿಶೇಷ. ನಾನೇನಾರು ಇವತ್ತು ಮೈಸೂರಲ್ಲಿದ್ದರೆ ಖಂಡಿತ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದ್ಬಿಡ್ತಿದ್ದೆ. ಏನ್ ಮಾಡುದು, ನೇರ ಪ್ರಸಾರ, ನಿಮ್ಮನೆಯಲ್ಲಿದ್ದೇನೆ. ಯಾಕೆಂದ್ರೆ ಶುಕ್ರವಾರ ಪಂಚಮಿ ಯಾರೂ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ದಿವಸ ನಿಮ್ಮ ಪರಿಸರದಲ್ಲಿ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ದೇವಿ ಆಲಯಕ್ಕೆ ಹೊರಡಿ. ವಿಶೇಷವಾಗಿರ್ತಕ್ಕಂಥ ದೇವಿ ಆಲಯಕ್ಕೆ ಹೊರಟು ತಾಯಿಯ ದರ್ಶನವನ್ನು ಮಾಡಿ. ಶುಕ್ರವಾರ ಪಂಚಮಿ ಬರ್ತಕ್ಕಂಥದ್ದು ಬಹಳ ವಿಶೇಷ. ಶುಕ್ರವಾರ ಪಂಚಮಿ ಬಂತು ಅಂದ್ರೆ ನೀವು ಮಾಡ್ತಕ್ಕಂಥ ಯಾವುದೇ ಒಂದು ಪೂಜಾ ಕೈಂಕರ್ಯ, ಯಾವುದೇ ಒಂದು ಕೆಲಸ ಕಾರ್ಯಗಳು, ಯಾವುದೇ ಒಂದು ಒಳ್ಳೆ ಕೆಲಸ, ಇದೆಲ್ಲವೂ ಸಹಿತ ಬಹಳ ವಿಶೇಷ. ಇದರ ಜೊತೆಗೆ ಮತ್ತಷ್ಟು ವಿಶೇಷ ಇದೆ. ಏನು? ರೇವತಿ ನಕ್ಷತ್ರ, ಮಹಾನಕ್ಷತ್ರ, ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ. ಇವತ್ತು ಸಂಜೆ ಎರಡು ಕಮಲದ ಬೀಜ, ಇವತ್ತು ಸಂಜೆ ಎರಡು ಕಮಲದ ಬೀಜವನ್ನು ಇಟ್ಟು ನೀವು ಅನುಷ್ಠಾನ ಮಾಡಿದ್ದೇ ಆದರೆ ಇವತ್ತಿನ ಮುಹೂರ್ತ, ನಕ್ಷತ್ರ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಅದರಲ್ಲೂ ಸಂಜೆ ಗೋಧುಳಿ ಲಗ್ನ, ಅಬ್ಬಾ, ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ಬಹಳ ವಿಶೇಷ. ನಾನು ಸಹಿತ ಈ ಅನುಷ್ಠಾನವನ್ನು ಮಾಡ್ತಿದ್ದೇನೆ. ಆರ್ಥಿಕ ಪರಿಸ್ಥಿತಿಗಂತಲ್ಲ, ಲಕ್ಷ್ಮೀ ಪೂಜೆ ಮಾಡತಕ್ಕಂಥದ್ದು ಬರೀ ಹಣಕಾಸಿನ ವಿಚಾರಕ್ಕಷ್ಟೇ ಅಲ್ಲ. ಲಕ್ಷ್ಮಿ ಅಂದ್ರೆ ಬರೀ ಹಣಕಾಸು ಕೊಡೋಳು ಮಾತ್ರ, ಅದಕ್ಕಾಗಿ ನೀವು ಪೂಜೆ ಮಾಡಬೇಕು ಅಂತಲ್ಲ. ಲಕ್ಷ್ಮಿಯಲ್ಲಿ ಧೈರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಎಲ್ಲಾ ತರಹ ಅಷ್ಟಲಕ್ಷ್ಮಿಯರಿದ್ದಾರೆ. ವಿಜಯವನ್ನು ಕೊಡ್ತಕ್ಕಂಥವಳು, ಧೈರ್ಯವನ್ನು ಕೊಡ್ತಕ್ಕಂಥವಳು, ಜ್ಞಾನವನ್ನು ಕೊಡ್ತಕ್ಕಂಥವಳು, ಎಲ್ಲಾ ಮಾರ್ಗದಲ್ಲೂ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಒಂದು ಯಶಸ್ಸನ್ನು ಕೊಡ್ತಕ್ಕಂಥವಳು. ಅಂತಹ ತಾಯಿಯ ಸಾನ್ನಿಧ್ಯ ಇವತ್ತಿನ ದಿವಸ ಬಹಳ ವಿಶೇಷವಾಗಿರುತ್ತೆ. ಅಂತಹದ್ದು ಲಕ್ಷ್ಮೀ ಪೂಜೆ ಸಹಿತ. ಇನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ,
68ನೇ ಸ್ವತಂತ್ರ ದಿನಾಚರಣೆಯ ಈ ಒಂದು ಶುಭ ಮುಹೂರ್ತದಲ್ಲಿ ಎಲ್ಲರಿಗೂ ಶುಭವನ್ನೇ ಕೋರ್ತಾ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿ ನಿಜಕ್ಕೂ ಬೇರೆ ಸಮಯದಲ್ಲಲ್ಲ ಮನೆ ಸಿಹಿ ಮಾಡಿ ತಿಂತಕ್ಕಂತದ್ದು ಹಬ್ಬ ಹರಿದಿನ ಅಂದ್ರೆ ಸ್ವೀಟ್ ಮಾಡೋ ಸಹಜವೇ ಇವತ್ತಿನ ದಿವಸ ಸ್ವೀಟ್ ಮಾಡಬೇಕು ಇವತ್ತಿನ ಸಿಹಿ ಹಂಚಿಕೊಂಡು ತಿನ್ನಬೇಕು ನಾವು ಯಾಕೆಂದ್ರೆ ಒಂದು ಸ್ವತಂತ್ರ ಸಿಕ್ಕಂತಹ ವಿಶೇಷವಾದಂತಹ ದಿನ ಸ್ವತಂತ್ರ ದಿನಾಚರಣೆ ಒಳ್ಳೆಯದಾಗಲಿ ಗುರುಜಿ ನೀವು ಹೇಳ್ತಾ ಇದ್ರಿ ಇವತ್ತು ಬಹಳನೇ ವಿಶೇಷವಾದ ದಿನ ಪಂಚಮಿ ಶುಕ್ರವಾರ ಬಿದ್ದಿದೆ ಹಾಗಾಗಿ ಇವತ್ತು ಲಕ್ಷ್ಮಿಯ ಪೂಜೆಯನ್ನು ಯಾರೆಲ್ಲರೂ ಮಾಡ್ತಾರೆ ತುಂಬಾನೇ ಒಳ್ಳೆಯದು ಅದು ಕಮಲದ ಬೀಜವನ್ನಿಟ್ಟು ಪೂಜೆ ಮಾಡಿ ಅಂತ ಗೋಧೂಳಿ ಲಗ್ನದಲ್ಲಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಈಗ ದರ್ಪಣಾಂಜನ ದರ್ಶನವನ್ನ ಮಾಡೋಣವಾ ಖಂಡಿತಮ್ಮ ಇವತ್ತು ಸಂಜೆ ಮಾಡತಕ್ಕಂತಹ ಲಕ್ಷ್ಮೀ ಪೂಜೆ ಯಾವ ಪ್ರಕಾರ ಮಾಡಬೇಕು ಯಾವ ಅನುಷ್ಠಾನ ತಾಯಿಗೆ ಏನು ನೈವೇದ್ಯ ಜೊತೆಗೆ ಕಮಲ ಪುಷ್ಪದ ಅನುಷ್ಠಾನ ಮಾಡಬೇಕಾದ್ರೆ ಇದು ಬಹಳ ಸುಲಭವಾಗಿರತಕ್ಕಂಥದ್ದು ಇಲ್ಲಿ ನಿಮಗೆ ಶ್ರೀಮಂತಿಗೆ ಅವಶ್ಯಕತೆ ಇಲ್ಲ ಸಾಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನುಷ್ಠಾನನ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡಿದ್ರೆ ಸಾಕು ಶೀಘ್ರವಾಗಿ ಫಲ ಸಿಗುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಕ್ಕಂಥ ಅನುಷ್ಠಾನಗಳು ಇದು ಬಹಳಷ್ಟು ಅನುಭವ ಸಿದ್ಧಿಯಾಗಿರತಕ್ಕಂಥದ್ದು ಇದರ ಉಪಯೋಗವನ್ನು ಸಾಕಷ್ಟು ಜನ ಪಡೆದಿರತಕ್ಕಂಥದ್ದು ಶೀಘ್ರವಾಗಿ ಫಲಕಾರಿಯಾಗತಕ್ಕಂಥದ್ದು ಚಿಕ್ಕದಾಗಿ ಚೊಕ್ಕಟವಾಗಿ ಮನೆಯಲ್ಲೇ ಇರತಕ್ಕಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳ ಅದರಲ್ಲೇ ನಾವು ಮಾಡಬೇಕು ಮಾರುಕಟ್ಟೆಯಿಂದ ತರ್ತಕ್ಕಂಥದ್ದಲ್ಲ ಇದಕ್ಕಾಗಿ ನಿಮ್ಮ ಪತಿದೇವರ ಹತ್ರ ಮುಂದಿಟ್ಟು ನೀವು ಒಂದು ಅಪ್ಲಿಕೇಶನ್ ಹಾಕಿ ಅಯ್ಯೋ ಇಂತಿಂಥ ಐಟಮ್ ಬೇಕು ಗುರುಗಳು ಹೇಳಿಬಿಟ್ಟಿದ್ದಾರೆ ಇಂತಿಂಥ ಸಾಮಗ್ರಿಗಳನ್ನು ತಂದುಕೊಡಿ ಅಂತೇಳಿ ನಿಮ್ಮ ಪತಿದೇವರನ್ನ ನೀವು ಕೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಂಗಳ ದ್ರವ್ಯಗಳು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳಿಂದ ತಯಾರು ಮಾಡಬಹುದಾದಂತಹ ಒಂದು ನೈವೇದ್ಯ ಈ ಅನುಷ್ಠಾನವನ್ನು ಮಾಡಿ ಕಾರ್ಯಸಿದ್ಧಿ ಮಾಡಿ ನಿಮ್ಮ ಪತಿದೇವರ ಜೋಬಿಗೆ ಮತ್ತಷ್ಟು ಕಾರ್ಯಸಿದ್ಧಿ ಆಗಬೇಕು ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಗ್ನಗ್ತಾ ಇರಬೇಕು ಆದರೆ ಇಲ್ಲಿ ನೀವು ತಂದುಕೊಳ್ಬೇಕಾಗಿರೋದು ಬರೀ ಎರಡು ಕಮಲಾಕ್ಷಿ ಮಾತ್ರ ಕಮಲಾಕ್ಷಿ ಬೀಜ ಆದರೆ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಇದಕ್ಕೂ ಬಹಳಷ್ಟು ಬೆಲೆ ಮಾಡ್ತಿದ್ದಾರೆ ಯಾಕೆಂದ್ರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವನಸೆರೆಗಳ ಬಗ್ಗೆ ಕೆಲವು ವಿಶೇಷವಾಗಿರ್ತಕ್ಕಂತಹ ವಸ್ತುಗಳ ಬಗ್ಗೆ ನಾನು ತಿಳಿಸ್ತಾ ಬರ್ತಿದ್ದೇನೆ ಈ ಹಿಂದೆ ಇದನ್ನ ಮಾರುಕಟ್ಟೆಯಲ್ಲಿ ಇದನ್ನು ಆಚೆ ಕಳಿಸೋದೇ ಬಹಳ ಕಷ್ಟವಾಗಿತ್ತು ಅಂದ್ರೆ ಇದರ ರಹಸ್ಯ ತಿಳಿದಿರಲಿಲ್ಲ ಯಾವಾಗ ಈ ರಹಸ್ಯಗಳು ಹೊರಬಿತ್ತೋ ಇದಕ್ಕೆ ಮೌಲ್ಯ ಜಾಸ್ತಿ ಆಯಿತು ಆದರೆ ಮಾಡಲಿ ಬೇಡ ಅಂತ ಹೇಳೋದಿಲ್ಲ ವ್ಯಾಪಾರ ಮಾಡತಕ್ಕಂಥವ್ರು ವ್ಯಾಪಾರಸ್ಥರು ನಿಮ್ಮ ವ್ಯಾಪಾರ ಧರ್ಮಕ್ಕೆ ಧಕ್ಕೆ ಬರಬಾರದು ನೀವು ಅದರ ಮೇಲೆ ಸಾಕಷ್ಟು ಶ್ರಮಪಟ್ಟು ತಂದು ಹಾಕೊಂಡಿರ್ತೀರಿ ಆದರೆ ಅದಕ್ಕೆ ಮೌಲ್ಯ ಅಷ್ಟಿರುತ್ತಾ ಚಿಂತನೆ ಮಾಡಿ ಅದಕ್ಕೊಂದು ಚಿಕ್ಕದಾದಂಥ ಒಂದು ಬೆಲೆಯನ್ನಿಟ್ಟು ಅದರಿಂದ 4 ಜನಕ್ಕೆ ಅನುಕೂಲ ಆಗುವ ತರಹ ಒಳ್ಳೆ ಮನಸ್ಥಿತಿಯಿಂದ ಅದನ್ನು ವ್ಯಾಪಾರೀಕರಣ ಮಾಡಿ ಯಾಕೆಂದ್ರೆ ಕಮಲಾಕ್ಷಿ ಬೀಜಕ್ಕೆ ಎಷ್ಟು ಬೆಲೆ ಅಂತ ಇಂದಿನಿಂದ ಇವತ್ತಿನವರೆಗೂ ಎಲ್ಲರಿಗೂ ಗೊತ್ತಿದೆ ಅದರೊಳಗಡೆ ಇರತಕ್ಕಂಥ ಶಕ್ತಿ ಅಧಿಕ ನಾವು ಉಪಯೋಗಿಸ್ಕೊತಾ ಇಲ್ಲ ನಮ್ಮ ಪರಿಸರದಲ್ಲೇ ಇರತಕ್ಕಂತಹ ವನಸಿರಿಯ ವಿಶೇಷವಾಗಿರ್ತಕ್ಕಂಥ ಕಮಲ ಪುಷ್ಪದ ಬೀಜ ಅದರ ಒಂದು ಬೆಲೆ ಬಹಳ ವಿಶೇಷ ಆದರೆ ಅದಕ್ಕೆ ಅಧಿಕವಾದಂತಹ ರೇಟ್ ಇಲ್ಲ ಮಾರ್ಕೆಟ್ ಅಲ್ಲಿ ಅದಕ್ಕಂತ ಒಂದು ಬೆಲೆ ಏನಿಲ್ಲ ಅದು ನೋಡಿಕೊಂಡು 2 ಬೀಜ ಮಾತ್ರ ತೆಗೆದುಕೊಂಬನಿ ಆದರೆ ಅನುಷ್ಠಾನ ಹೇಗೆ ಮಾಡಬೇಕು ನನ್ನ ಕಾರ್ಯಕ್ರಮದ ಮುಂದಿನ ಭಾಗಗಳನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಮಾಡೋಣ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಕಾಯ್ತಿರ್ತಾರೆ ರಾಶಿಫಲದತ್ತ ಗಮನ ಹರಿಸೋಣ ಖಂಡಿತ ಗುರುಜಿ ಓಂ ಜಾತವೇದಸೇ ಸುನವಾ ವಸೋಮ ಮರಾತಿ ಯತೋ ನಿಧಾತಿ ವೇದಃ ಸರಃ ಪರಿಷದತ್ ದುರ್ಗಾಣಿ ವಿಶ್ವಾ ರಾವೇವ ಸಿಂಧುಂ ದುರಿತಾತ್ಯಗ್ನಿಃ ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ ಸುದರಸುತರಸೈಂ ನಮಃ ಅಗ್ನೇ ತ್ವನ್ಬಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವ್ರತ ದುರ್ಘಾಣಿ ವಿಶ್ವಾಂ ಓಶ್ಚವತ್ವೀಂ ಬಹುದಾರಭುವೀಂ ಭವಾತೋಕಾಯತನಯಾಯಶಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಿಂಧನ್ನ ನಾವಾದುರಿತಾಹಿ ಪರ್ಷಿ ಅಗ್ನೇ ಅತ್ರಿವಗಂ ಮನಸಾ ದೃಢಾನೋ ನಾಂ ಭೋಜ್ಯ ವಿತಾತನೂನಾಂ ಋತನಾಚಿತಗುಂ ಸಹಮಾನಮಗ್ರಮಗ್ನಿಗುಂ ಹೋಮೇನ ಪರಮಾತ್ಸತಸ್ತಾತ್ ಸನಃ ಪರ್ಷದತಿ ದುರ್ಘಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಯಾ ದೇವೀ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಓಂ ನಮೋ ನಾರಾಯಣಾಯ ಈ ಕಾರ್ಯಕ್ರಮ ಆದ ನಂತರ ಮತ್ತೊಂದು ದೇವಿ ದೇವಸ್ಥಾನ ಇದೆ ಹೌದು ಗುರುಜಿ ನೋಡಿ ಮರ್ತೇ ಬಿಟ್ವಿ ನಾವು ಶುಕ್ರವಾರ ಪಂಚಮಿ
ನಾನು ಮೈಸೂರಲ್ಲಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿಯನ್ನು ನೋಡಬೇಕು ಅನ್ನೋ ಆಸೆ. ಆದರೆ ಚಾಮುಂಡೇಶ್ವರಿಯನ್ನ ಇಲ್ಲಿಂದಲ್ಲಿ ತನಕ ನಾನು ಹೋಗಿ ಪ್ರಯಾಣ ಬೆಳೆಸ್ತೀನಿ. ನಾಳೆ ಬೆಳಿಗ್ಗೆ ಪುನಃ ಮೈಸೂರಲ್ಲೇ ಇರ್ತೇನೆ ನಾನು. ಇವತ್ತು ರಾತ್ರಿನೇ ಹೊರಟು ನಾಳೆ ಬೆಳಿಗ್ಗೆ ತಾಯಿ ದರ್ಶನ ಮಾಡಿ ನಂತರ ನನ್ನ ಕಾರ್ಯಕ್ರಮಗಳು. ಆದರೆ ಇವತ್ತಿನ ಕಾರ್ಯಕ್ರಮ ತಿಳಿಸಮ್ಮ. ಇವತ್ತು ಗುರುಜಿಯವರು ಹೇಳಿದಂತೆ ದೇವಿಯ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರು. ಇವತ್ತು ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನಕ್ಕೆ ಗುರುಜಿಯವರು ಬರ್ತಾ ಇದ್ದಾರೆ. ಯಾಕಂದ್ರೆ ಗ್ರಾಮ ದೇವತೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಗುರುಜಿಯವರು ಪಾಲ್ಗೊಳ್ಳಲಿಕ್ಕೆ ಬರ್ತಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯ ಬಳಿ ಇರುವಂತಹ ಹೊಸಗುಡದಹಳ್ಳಿಯ ನೆಹರು ರಸ್ತೆಯಲ್ಲಿರುವಂತಹ ಈ ಒಂದು ನೂತನವಾಗಿ ಪ್ರಾರಂಭವಾಗ್ತಿರುವಂತಹ ದೇವಸ್ಥಾನ ಉದ್ಘಾಟನೆಗೊಳ್ತಿರುವಂತಹ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಗುರುಜಿಯವರು. ಸರಿ, ಸುಮಾರು ಎಷ್ಟೊತ್ತಿಗೆ ಹೋಗ್ತಿದ್ದೀರಾ ಗುರುಜಿ ಇಲ್ಲಿಗೆ? ಸುಮಾರು 11:30 12 ಗಂಟೆ ಅಭಿಜಿನ್ ಲಗ್ನ. ಶುಕ್ರವಾರ ಆದ್ರಿಂದ ರಾಹುಕಾಲ ಮುಗಿದ ಮೇಲೆ 12:30 ಇರತಕ್ಕಂಥ 12:30 ಸುಮಾರು ಒಳ್ಳೆ ಮುಹೂರ್ತ. ಈ ಮುಹೂರ್ತದ ಸಮಯಕ್ಕೆ ನಾನು ಅಲ್ಲಿ ತಾಯಿ ದರ್ಶನ ಕೊಡ್ತಿದ್ದೇನೆ. ಬೆಳಿಗ್ಗೆ ಅನ್ಕೊಂಡೆ, ಅಯ್ಯೋ ತಾಯಿ ದರ್ಶನ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ, ಯಾಕೆಂದ್ರೆ ಇಲ್ಲಿ ಕೂತಾಗ ನಿಮ್ಮ ಬಗ್ಗೆ ಅಷ್ಟೇ ನನ್ನ ಚಿಂತನೆ. ಇದು ಹಾಟ್ ಸೀಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಹೇಳ್ತಾರಮ್ಮ. ಯಾಕೆಂದ್ರೆ ಅದನ್ನ ಏನಾದ್ರೂ ತರ್ಜುಮೆ ಮಾಡಿದ್ರೆ ಬಿಸಿ ಕುರ್ಚಿ ಆಗತ್ತೆ, ಅದಷ್ಟು ಸರಿ ಹೊಂದೋದಿಲ್ಲ ಗುರುಜಿ. ಅದಕ್ಕೆ ಕೆಲವು ಪದಗಳನ್ನ ಕೆಲವು ವಿಶೇಷವಾದಂತಹ ರೀತಿಯಲ್ಲಿ ಹೇಳ್ಬೇಕು. ಹಾಟ್ ಸೀಟ್ ಇದು, ಯಾಕೆಂದ್ರೆ ನೀವು ಕೇಳೋ ಪ್ರಶ್ನೆಗಳಿಗೆ ಈ ಆಸ್ಥಾನದಲ್ಲಿ ಕೂತು ಉತ್ತರ ಕೊಡಬೇಕಾದ್ರೆ ಈ ಆಸ್ಥಾನದಲ್ಲಿ ನಿಜಕ್ಕೂ ನಾನು ಕೂತಿರ್ತೀನಲ್ಲೋ ಗೊತ್ತಿಲ್ಲ ನನಗೆ. ನನ್ನ ಶಕ್ತಿಯ ತಾಯಿ ಕೂತಿದ್ದಾಳೆ. ಅವಳು ಕೊಟ್ಟಂತಹ ಮಾತು, ಅವಳು ಕೊಟ್ಟಂತಹ ಸ್ವರ, ಅವಳು ಕೊಟ್ಟಂತಹ ಶಕ್ತಿ, ಅವಳು ನುಡಿದಂತಹದ್ದು, ಅವಳು ಏನಿಲ್ಲಿ ನುಡಿಸ್ತಿದ್ದಾಳೋ ಅದನ್ನಷ್ಟೇ ನುಡಿತಿರ್ತೇವೆ. ಒಳ್ಳೇದಾಗಲಿ, ಬೆಳಿಗ್ಗೆ ಅಪೇಕ್ಷೆ ಕೇಳಿದೆ ತಾಯಿ ದರ್ಶನ ಆಗಬೇಕು ಅಂತ, ಆಮೇಲೆ ನೋಡಿದ್ರೆ ಹಿಂದೆಲೆ ಇದ್ರೆ ಆಲೋಚನೆ ಇದೆ. ಒಳ್ಳೇದಾಗಲಿ. ಖಂಡಿತ ಗುರುಜಿ, ಹಾಗೆ ನಾವೆಲ್ಲರೂ ಕಾಯ್ತಾ ಇದೀವಿ ರಾಶಿ ಫಲಗಳಲ್ಲಿ ಏನ್ ತಿಳಿಸ್ತೀರಾ ಅಂತ ಕೇಳಲಿಕ್ಕೆ. ಖಂಡಿತಮ್ಮ, ಎಲ್ಲರೂ ಪ್ರಾರ್ಥನೆ ಮಾಡೋಣ, ನಾನೊಂದಿಗೆ ನೀವು ಪ್ರಾರ್ಥನೆ ಮಾಡಿ, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನ ಬೆಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ದೇವತೆಗಳನ್ನ ಪ್ರಾರ್ಥನೆ ಮಾಡಿದ್ರು ಏನು ಗುರುಗಳು ನವಗ್ರಹಗಳ ಪ್ರಾರ್ಥನೆ ಹೇಳ್ತಾರಲ್ಲ ಅಂತ ನಿಮಗೆ ಅನ್ನಿಸಬಹುದು. ಬ್ರಹ್ಮ ವಿಷ್ಣು ಮಹೇಶ್ವರರಾದರು, ತ್ರಿಶಕ್ತಿಯಾದರು, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ದುರ್ಗೆಯನ್ನು ನಾವು ಆರಾಧನೆ ಮಾಡಿದ್ರು. ಬ್ರಾಹ್ಮಿ ಮಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕ ಸಪ್ತಮಾತೃಕೆಯರನ್ನು ಪ್ರಾರ್ಥನೆ ಮಾಡಿದ್ರು. ನವಗ್ರಹಗಳನ್ನು ಪ್ರಾರ್ಥನೆ ಮಾಡಲೇಬೇಕು. ಇನ್ನು ಅಷ್ಟದಿಕ್ಪಾಲಕರು ಪ್ರತಿಯೊಬ್ಬರನ್ನು ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಸಹಿತ ದೇವತೆಗಳ ಹತ್ರ ಸಹಿತ ಒಂದೊಂದು ಸ್ಥಾನಮಾನಗಳಿದೆ. ನಾವು ಹೇಗೆ ಇಲ್ಲಿ ಒಂದು ಕಾರ್ಪೊರೇಟರು, MLA ಮತ್ತು MP ಈ ಪ್ರಕಾರವಾಗಿ ಒಂದೊಂದು ಹಂತದ್ದಕ್ಕೂ ಒಬ್ಬೊಬ್ಬರಿದ್ದಾರೋ, ಹಾಗೆ ದೇವತೆಗಳಲ್ಲೂ ಸಹಿತ ಅದೊಂದು ವಿಶೇಷತೆ. ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡಬೇಕಾದ್ರೂ ಆಚರಿತಕ್ಕಂಥ ದ್ವಾರಪಾಲಕರನ್ನು ನೋಡಬೇಕು. ದ್ವಾರಪಾಲಕರು ನಮ್ಮನ್ನು ಒಳಗೆ ಬಿಡಬೇಕಾದ್ರೂ ಆ ಒಂದು ಮುಹೂರ್ತವನ್ನು ಅವರು ಕಾಯಿಸ್ತಾರೆ. ಅಲ್ಲಿ 10 ನಿಮಿಷ ತಡೆ ಇದೆ, ಅಲ್ಲೊಂದು ಬ್ರೇಕ್ ಇದೆ. ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ನಾವು ಅಂದುಕೊಂಡಂತೆ ನೇರವಾಗಿ ಸರೀಸ ಒಳಗಡೆ ಹೋಗಬಾರದು. ಆಯಾ ಪ್ರಾಂತ್ಯದಲ್ಲಿ ಕೆಲಸಕ್ಕೆ ಇರತಕ್ಕಂತಹ ಆ ಪ್ರಾಂತ್ಯದ ಅಧಿಕಾರಿಗಳು, ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವತೆಗಳು ಯಾರ್ಯಾರನ್ನ ನೇಮಿಸಿಕೊಂಡಿರ್ತಾರೋ ಅವರು ಆ ಪ್ರಾಂತ್ಯದಲ್ಲಿ ಅವರು ಸರಹದ್ದಲ್ಲಿರ್ತಾರೆ. ಆ ಸರಹದ್ದಲ್ಲಿದ್ದಾಗ ಒಳಗಡೆ ಗುರುಗಳು, ಒಳಗಡೆ ಸ್ವಾಮಿಗಳು ಏನ್ ಮಾಡ್ತಿದ್ದಾರೆ, ದೇವರ ದರ್ಶನ ಮಾಡಬೇಕಾದ್ರೂ ಹೊರಗಿರ್ತಕ್ಕಂಥ ಜಯ ವಿಜಯರನ್ನ ನಾವು ಪ್ರಾರ್ಥನೆ ಮಾಡಿ ನನಗೆ ದೇವರ ದರ್ಶನ ಆಗಬೇಕು ಅಂತ ಇಲ್ಲಿ ನಮ್ಮ ಮೊದಲನೇ ಪ್ರಾರ್ಥನೆ ಆಗಬೇಕು. ಇದಕ್ಕೆ ಇನ್ನೂ ಬಹಳ ಈಸಿಯಾಗಿ ಹೇಳ್ಬೋದು ಅಂದ್ರೆ ಒಂದು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಆ ಪ್ರೋಟೋಕಾಲ್ ಅಂದ್ರೆ ಇವತ್ತಿನ ಲೆಕ್ಕ ಪ್ರೋಟೋಕಾಲ್ ಪ್ರಕಾರ ನವಗ್ರಹಗಳನ್ನ ನಾವು ಪ್ರಾರ್ಥನೆ ಮಾಡಿ ನಮ್ಮ ಗ್ರಹಸ್ಥಿತಿಗಳನ್ನ, ನಮ್ಮ ಮನಸ್ಥಿತಿನ, ನಮ್ಮ ನಡೆ ನಡವಳಿಕೆಗಳನ್ನ, ನಮ್ಮಲ್ಲಿರ್ತಕ್ಕಂತಹ ಲಾಭ ನಷ್ಟಗಳನ್ನ, ನಾವು ಮಾಡಬಹುದಾದಂತಹ ಯಾವ ಒಂದು ಕೆಲಸ ಕಾರ್ಯಗಳನ್ನ ಸಮಂಜಸವಾಗಿ ನಡೀಬೇಕಾದ್ರೆ ಹಂತ ಹಂತವಾಗಿ ಹೋಗ್ಬೇಕು. ಮನುಷ್ಯ ಎದ್ದು ನಿಂತ್ಕೊಂಡು ರೆಸ್ಟ್ ತಗೊಳ್ಬೇಕು ಅಂತ ಸಡನ್ ಬಿದ್ರೆ ಸೊಂಟ ಮುರಿದೋಗುತ್ತೆ. ಎದ್ದು ನಿಂತವನು ಕೂತ್ಕೊಳ್ಬೇಕು, ಕೂತ್ಕೊಂಡು ನಿಧಾನ ಬಲಗಡೆ ತಿರ್ಕೊಳ್ಬೇಕು, ಆಗ ತಲೆ ದಿಂಬು ಕೊಡಬೇಕು, ಆಗ ಒಳ್ಳೆ ಸುಖನಿದ್ದೆ ನೆಮ್ಮದಿಯಾದಂತಹದ್ದು ಇಡೀ 72,000 ನರನಾಡಿಗಳು ಸಹಿತ ಸಮತೋಲನವಾಗಿ ಸಮಂಜಸವಾಗಿರುತ್ತೆ. ದುಡುಕಿ ನಾವು ತೀರ್ಮಾನ ತೆಗೆದುಕೊಂಡು ಡೈರೆಕ್ಟ್ ನಾವು ಸುಖ ತಗೋಬೇಕು, ನೆಮ್ಮದಿಯಾಗಿರಬೇಕು, ನಗ್ನಗ್ತಾ ಇರಬೇಕು ಅಂತ ಹೇಳಿ ಏನೋ ಒಂದು ದೇಹಕ್ಕೊಂದು ಶಾಂತಿ ಬೇಕು, ಒಳ್ಳೆ ಒಂದು ಆಯಾಸವಾಗಿರ್ತಕ್ಕಂಥದ್ದನ್ನು ಆಯಾಸನ ಸರಿಪಡಿಸ್ಕೋಬೇಕು ಅಂತ ನಿಂತವನು ಸಡನ್ ಆಗಿ ಹಾಸಿಗೆ ಮೇಲೆ ಬಿದ್ದರೆ ಏನಾಗುತ್ತೆ? ಸೊಂಟ ಮುರಿಯುತ್ತೆ. ಬನ್ನಿ, ಬಹಳ ವಿಶೇಷವಾದ ಕಾಲರ್ ಒಬ್ರು ಇದ್ದಾರೆ, ಯಾರವರು ಮಾತಾಡ್ಸೋಣ. ಹಲೋ, ಹಲೋ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಹಲೋ, ಒಬ್ರು ಕರೆ ಮಾಡಿದ್ರಂತೆ ಇತ್ತೀಚೆಗಷ್ಟೇ, ಈಗಲಷ್ಟೇ ನಾವು ಸಾಂಸ್ಕೃತಿಕ ನಗರಿಗೆ ಬರ್ತಾ ಇದೀವಿ ಅಂತ ಕೇಳಿ ಬಹಳ ಒಂದು ಖುಷಿ ಪಟ್ಟು ಅವರು ನಮ್ಗೆ ಕರೆಯನ್ನ ಮಾಡಿದ್ರು. ಬಹುಶಃ ಕರೆಯಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೇಕು ಗುರುಜಿ, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇರಬೇಕು. ಹಲೋ,
ಕೇಳಿಸ್ತಿದ್ಯಾ ತಮ್ಗೆ? ಮತ್ತೊಮ್ಮೆ ನಾವು ನಾಳೆ ಎಲ್ಲಿಗೆ ಬರ್ತಾ ಇದೀವಿ ಅಂತ ತಿಳಿಸ್ಬಿಡ್ತೇನೆ ವಿಳಾಸ. ನಾಳೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಇದೆ. ಅಷ್ಟೇ ಅಲ್ಲ, ಗುರುಜಿಯವರು ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡ್ತೇನೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿನ್ನಡೆ ಆಗ್ತಿದೆ ಅಂದ್ರೆ ಅವ್ರಿಗೂ ಕೂಡ ಪರಿಹಾರ ನಾಳೆ ಸಿಗುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ನೆಲೆ ನಿಂತಿದೆ ಅಂದ್ರೆ ಕೂಡ ಅದಕ್ಕೂ ಕೂಡ ಪರಿಹಾರವನ್ನ ಗುರುಜಿಯವರು ನೀಡ್ತಾ ಇದ್ದಾರೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮದಲ್ಲಿ. ಸ್ಥಳವನ್ನ ತಿಳಿಸ್ತೇನೆ ಸ್ವಲ್ಪನೇ ಸಮಯದಲ್ಲಿ. ಈಗಾಗಲೇ ಕಾಲರ್ ಅವರು ಆಗ್ಲೇ ಕರೆ ಮಾಡಿದ್ರಲ್ಲ, ಅವ್ರು ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ ಪ್ರಸಾದ್ ಅಂದ್ಬಿಟ್ಟು, ಮೈಸೂರಿನಿಂದ. ಗೊತ್ತಾಯ್ತು ಪ್ರಸಾದ್ ಅವರೇ. ಗುರುಜಿ, ಇವಾಗ ನಿಮ್ಮ ಪ್ರೋಗ್ರಾಮ್ ನಿಮ್ಮ ಪ್ರೋಗ್ರಾಮ್ ಬೆಳಗಿಂದ ಕೇಳಿ ನಮ್ಮ ಸುಮಾರು ಒಂದು 400-500 ಜನ ನಿಮ್ ಟಿವಿ ಮುಂದೆ ಕೂತಿದೀವಿ. ಎಲ್ಲಾರ್ಗೂ ಮಾತ್ ನಿಂತು ಹೋಗ್ಬಿಟ್ಟು ಪುಣ್ಯಕ್ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ನಮ್ಮ ಗುರುಜಿಗಳು ಸಾಕ್ಷಾತ್ ಕಲಿಯುಗದ ಗುರುಗಳು ನಮ್ಮ ಮೈಸೂರಿಗೆ ಬರ್ತಾ ಇದ್ದಾರೆ. ಲಕ್ಷಾಂತರ ಜನದ್ದು ಪರಿಹಾರ ನಾಳೆ ಬೆಳಗ್ಗೆ ಪರಿಹಾರ ಆಯ್ತು ಅನ್ನೋದೇ ನಮ್ಗೆ ಬಹಳ ಸಂತೋಷ ಸಿಗ್ತದೆ. ಖಂಡಿತ, ಗುರುಜಿ ಅವರಿದ್ದಾರೆ. ಗುರುಗಳ ಹತ್ರ ಕೇಳ್ಕೊಂಡು ನಮ್ಮ ಜನ ಹೆಂಗ್ ಹೇಳ್ತಿದ್ದಾರೆ ಅಂದ್ರೆ, ಯಾವಾಗ ಗುರುಜಿನ ನಮ್ಮ ಹಾಳು ಕಣ್ಣಿಂದ ನೋಡಿ ನಮ್ಮ ಕಣ್ಣನ್ನ ನಮ್ಮ ಜೀವನ ಪಾವನ ಮಾಡ್ಕೊಳ್ತೀವಿ. ಸೆಕೆಂಡ್, ಅವ್ರ ದರ್ಶನ ಯಾವಾಗ ನಾವು ಅವ್ರು ಯಾವಾಗ ಅವ್ರು ನಮ್ಮ ಕಷ್ಟ ಎಲ್ಲ ಬಗೆಹರಿಸ್ತಾರೆ, ಇದನ್ನೆಲ್ಲ ಕೇಳ್ತಾ ಇದಾರೆ. ಅದನ್ನ ಇವಾಗ ನಾಳೆ ಗುರುಗಳು ಬರೋದು ನೆನೆ ನೀವು ನಂಬಿಲ್ಲ ನಂಬಲ್ಲ ಮೇಡಮ್. ಎಷ್ಟು ಅವ್ರು ಎಲ್ಲಿಂದ ಬರ್ತಾರೆ ಅಂತ ಜನ ಕಾಯ್ತಾ ಇದಾರೆ. ಮೈಸೂರಿಂದ, ಬೆಂಗಳೂರು ಕಡೆಯಿಂದ ಬರ್ತಾರ, ನಂಜುನ್ ಕಡೆಯಿಂದ ಬರ್ತಾರ. ಅವ್ರಿಗೆ ಮೈಸೂರು ಎಂಟ್ರೆನ್ಸ್ ಅಲ್ಲೇ ಸ್ವಾಗತ ಮಾಡೋಣ. ಅವ್ರನ್ನ ಇಲ್ಲಿ ದೇವ್ರ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಪ್ರಸಾದ್ ಅವರೇ. ಹಾಗಿದ್ರೆ ಅವ್ರನ್ನ ನಮ್ಮ ಮೈಸೂರು ಜನ ನಮ್ಮ ಪ್ರಾಂತ್ಯದವ್ರು ಏನಂತಿದ್ದಾರೆ ಅಂತಂದ್ರೆ, ಕಲಿಯುಗದ ದೇವ್ರು ಅಂತ ಹೇಳ್ತಿದ್ದಾರೆ ಮೇಡಮ್. ಯಾಕಂತ ಅವರು ಒಬ್ಬರಿಗೆ ಇಬ್ಬರಿಗಲ್ಲ ಮೇಡಮ್, ಸಾವಿರಾರು ಜನಕ್ಕೆ ದಿನನಿತ್ಯದ ಕಷ್ಟನ ಪರಿಹಾರ ಮಾಡ್ತಾ ಇದ್ದಾರೆ ಮೇಡಮ್. ನೀವು ನಂಬಿದ್ರೆ ನಂಬಿಬಿಟ್ರೆ ಬಿಡಿ ಮೇಡಮ್, ಎಷ್ಟೋ ಜನ ದೇವ್ರ ಕೈ ಮುಗಿತಾರಲ್ವ, ನನ್ನ ಕಣ್ಣಿನ ನೋಡಿದೀನಿ, ಗುರುಗಳ ಫೋಟೋ ಇಟ್ಕೊಂಡಿದ್ದಾರೆ ಮೇಡಮ್. ಗುರುಗಳನ್ನ ನಮಸ್ಕಾರ ಮಾಡಿ, ಈಗ ಅವ್ರ ಹೊಸ ಕೆಲಸ ಮಾಡ್ಬೇಕಾದ್ರೆ ಅಥವಾ ಯಾವ ವ್ಯಾಪಾರದ್ದಾಗ್ಲಿ ಮತ್ತೊಂದಾಗ್ಲಿ ಬೆಳಗ್ಗೆ ಬೋಣಿ ಮಾಡ್ಬೇಕಾದ್ರೆ ಗುರುಗಳ ಹೆಸರು ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಡೀ ಮೈಸೂರು ತೃಪ್ತಿ ಆಗಿದ್ದಾರೆ ಮೇಡಮ್. ಖುಷಿಯಿಂದ ಅವರು ನಮ್ಮ ಮಾತು ಕೇಳಿಸ್ಕೊತಾ ಇಲ್ಲ ಪ್ರಸಾದ್ ಅವರೇ. ತುಂಬಾ ಖುಷಿ ಅನ್ಸ್ತಿದೆ, ಗುರುಜಿಯವ್ರ ಮೇಲೆ ಎಷ್ಟೊಂದು ಅಪಾರವಾದ ಒಂದು ಪ್ರೀತಿಯನ್ನ ಇಟ್ಟಿದ್ದಾರೆ ಮೈಸೂರಿನವರು ಅಂತ ನಿಮ್ ಮಾತಲ್ಲಿ ಕೇಳೇನೆ ಇಷ್ಟು ಖುಷಿ ಆಗ್ತದೆ. ಇನ್ನು ನಾಳೆ ನಾವು ಕಾರ್ಯಕ್ರಮಕ್ಕೆ ಕೂಡ ಬಂದು ಕಣ್ಣಾರೆ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಗುರುಜಿಯವರಿದ್ದಾರೆ, ಮಾತಾಡಿ, ನೀವೇ ಸ್ವಾಗತಿಸ್ಬಿಡಿ. ಹಲೋ ಗುರುಗಳೇ, ನಿಮ್ಮ ಪಾದಕ್ಕೆ ಕೋಟಿ ಕೋಟಿ ಮೈಸೂರು ಜನದ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ಗುರುಗಳೇ. ನೀವು ಬಂದು ನಮ್ಮ ನಮ್ಮ ಎಲ್ಲಾ ಜನ್ಮಗಳ ಕಷ್ಟ ಪರಿಹಾರ ಮಾಡಿ ಅವ್ರಿಗೆ ಒಂದು ಹೊಸ ಜೀವನಕ್ಕೆ ದಾರಿ ತೋರಿಸಿ. ಒಳ್ಳೇದಾಗುತ್ತೆ ತಾಯಿ ಚಾಮುಂಡೇಶ್ವರಿಯ ಆ ತಾಯಿ ಆಶೀರ್ವಾದ. ಇವತ್ತು ಬಹಳ ಒಳ್ಳೆ ದಿನ, ಇವತ್ತಿನ ನಕ್ಷತ್ರ ತಿಥಿ ವಾರ ನಕ್ಷತ್ರ ಯೋಗ ಕಾರಣ ಎಲ್ಲವೂ ವಿಶೇಷವಾಗಿದೆ. ಇವತ್ತು ಸಾಧ್ಯವಾದ್ರೆ ಇನ್ನು ನೀವು ಹತ್ತಿರ ಇರೋದ್ರಿಂದ, ನೀವು ಮೈಸೂರಿನ ಹತ್ತಿರ ಇರೋದ್ರಿಂದ ತಾಯಿ ಚಾಮುಂಡೇಶ್ವರಿ ಹತ್ರ ಹೋಗಿ ಅಲ್ಲಿ ತಂದು ದೇವಿಗೆ ಪ್ರಾರ್ಥನೆ ಮಾಡಿ ತಾಯಿ ಒಂದು ಪೂರ್ಣ ಫಲವನ್ನು ಸಮರ್ಪಿಸಿ ಬನ್ನಿ. ಖಂಡಿತ ಗುರುಗಳೇ, ಎಲ್ಲಾ ನೋಡುಗರ ಪ್ರತಿಯೊಬ್ಬರ ಪ್ರತಿಯೊಬ್ಬರ ನೋಡಿ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂತಹ ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿ ಹತ್ರ ಒಂದು ಪೂರ್ಣ ಫಲವನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು, ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರುಗಳೇ ಒಂದ್ ನಿಮಿಷ ಗುರುಗಳೇ ಹೇಳಿ. ಹಲೋ ಗುರುಗಳೇ, ನೀವು ಬಹುಶಃ ಟಿವಿ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಪ್ರಸಾದ್ ಅವರೇ, ಗುರುಜಿ ಅವ್ರು ಮಾತಾಡ್ತಾ ಇದಾರೆ. ಕೇಳಿಸ್ಕೊಳ್ತೀವಿ ನಿಮಗೆ ಗುರುಗಳೇ ಒಂದ್ ನಿಮಿಷ. ಇವಾಗ ಇದನ್ನ ನಾವಂತೂ ದೇವ್ರನ್ನ ಡೈರೆಕ್ಟ್ ಆಗಿ ನೋಡೋಂತ ನಮ್ಗೆ ಯೋಗ್ಯತೆ ಇಲ್ಲ. ನಮ್ಗೆ ನಾವ್ ಏನು ಕಾಣಿಸ್ತಾ ಇದೆ ಗುರುಗಳೇ, ನಾವು ದೇವ್ರನ್ನ ದೇವಿನ ಅಂತೂ ನಾವ್ ಡೈರೆಕ್ಟ್ ಆಗಿ ನೋಡುವಂತ ಭಾಗ್ಯ ನಮ್ಗಿಲ್ಲ. ಅದನ್ನ ಥ್ರೂ ನಿಮ್ಮಿಂದನೇ ನಾವು ಕಾಣ್ಬೇಕಾಗುತ್ತೆ. ನೀವು ಹೇಳ್ದಂಗೆನೆ ನಾವ್ ಇಷ್ಟು ಜನನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ತಗೊಂಡು ದೇವ್ರ ಹೆಸರಲ್ಲಿ ಅರ್ಚನೆ ಆದ ತಕ್ಷಣ ನಿಮ್ಮ ಹೆಸರಲ್ಲಿ ಜೀ ಕನ್ನಡ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ನನ್ ಬಂದು ಮುಂದಿನ ಪ್ರೋಗ್ರಾಮ್ನ ನಾವು ವ್ಯವಸ್ಥೆ ಮಾಡ್ತೀವಿ ಗುರುಗಳೇ. ಮಾಡಿ, ನಾನು ನಾಳೆ ಮೈಸೂರು ಬರ್ತಾ ಇದ್ದೇನೆ. ನಾಳೆ ಇವತ್ತು ನೀವು ಪೂಜೆ ಮಾಡಿಸಿರ್ತಕ್ಕಂತಹ ತಾಯಿಯ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸಿ ಕುಂಕುಮ ಪ್ರಸಾದ ನನಗೂ ಸ್ವಲ್ಪ ತಂದು ಕೊಡಿ, ನಾನು ಸಂತೋಷ ಪಡ್ತೇನೆ. ಖಂಡಿತ ಗುರುಗಳೇ, ನಮ್ಮ ಮೈಸೂರು ಜನ ಕಾಯ್ತಾ ಇದಾರೆ, ನೀವು ಯಾವ ದಿಕ್ಕಿನಲ್ಲಿ ನಮ್ಮ ಮೈಸೂರಿಗೆ ಬರ್ತಾ ಇದ್ದೀರಾ? ಖಂಡಿತ ಬರ್ತೇನೆ, ಪುನಃ ನಾಳಿಂದ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ. ಒಳ್ಳೇದಾಗಿ, ಧನ್ಯವಾದಗಳು ಪ್ರಸಾದ್ ಅವರೇ. ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ತುಂಬಾ ಖುಷಿ ಅನಿಸ್ತು. ಮಾತಾಡಿ ನಿಮ್ಮ ಮಾತುಗಳನ್ನ ಕೇಳಿನೇ ತುಂಬಾ ಖುಷಿ ಆಯ್ತು. ನಾಳೆ ಭೇಟಿಯಾಗೋಣ. ಗುರುಜಿ, ಈಗ ತಿಳಿಸ್ಕೊಡ್ತೀರಾ, ನಾವೆಲ್ಲರೂ ಕಾಯ್ತಾ ಇದೀವಿ, ಬಹಳಷ್ಟು ಮಾತಾಯ್ತು, ರಾಶಿನೇ ಪ್ರಾರಂಭವಾಗಿಲ್ಲ ಅಂತ. ಇಲ್ಲಮ್ಮ, ಇಲ್ಲ, ಈಗ ತಿಳಿಸ್ತೀನಿ ತಾಯಿ. ಓಂ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿಯವರಿಗೆ ಕಾರ್ಯಸಿದ್ಧಿಯೂ ಇದೆ, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳತಕ್ಕಂಥ ಒಂದು ವಿಶೇಷತೆಯೂ ಇದೆ. ಇವತ್ತು ನಾನು ಪ್ರಾರಂಭದಲ್ಲೇ ತಿಳಿಸಿದೆ ದೇವಿಯ ಅನುಷ್ಠಾನ ಬಹಳ ಮುಖ್ಯ ಅಂತ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ದುರ್ಗಾ ಪ್ರಾರ್ಥನೆ ಮಾಡಿ, ದುರ್ಗಾದೇವಿನ ಆರಾಧನೆ ಮಾಡಿ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಜೊತೆಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ವಿಶೇಷ ಸಿದ್ಧಿಪಡಿಸ್ಕೋಬೇಕಾದ್ರೆ ಎರಡು ಶ್ವೇತ ಪುಷ್ಪಗಳನ್ನು, ಅಂದರೆ ಎರಡು ಬಿಳಿ ಹೂವನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಮೇಷರಾಶಿಯವರು ಆಚೆ ಬಂದಿದ್ದೆ ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ವಿದ್ಯಾರ್ಥಿಗಳಿಗೆ ಒಂದು ಹೊಸ ಜೀವನ. ವಿದ್ಯಾರ್ಥಿಗಳಂದ್ರೆ ಇವತ್ತಿನ ಎಲ್ಲಾ ಶಾಲಾ ಕಾಲೇಜುಗಳಿಗೂ ರಜಾ, ಎಲ್ಲರೂ ಸಂತೋಷವಾಗಿದ್ದೀರಿ. ಬಹುಶಃ ಸಂತೋಷನ ಇನ್ನಷ್ಟು ವಿಶೇಷವಾಗಿ ಸಿದ್ಧಿಪಡಿಸ್ಕೋಬಹುದು. ಇಂತೆಲ್ಲ ವಿಶೇಷಗಳು ಮೇಷರಾಶಿಯಲ್ಲಿದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಬೇಕು. ನೀವು ಮಾಡ್ತಾ ಇರತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ನಿಮ್ಮ ಪ್ರತಿನಿತ್ಯದ ಅಂದರೆ ದೈನಂದಿನ ಜೀವನದಲ್ಲಿ ನೀವು ನಡ್ಕೊಳ್ಬಹುದಾದಂಥ ರೀತಿ ನೀತಿಗಳನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಳ್ಳಿ. ಇವತ್ತು ಏನೇ ಒಂದು ಕೆಲಸ, ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ ಸಮಾಧಾನ ಚಿತ್ತರಾಗಿ ನಿಧಾನಕ್ಕೆ ಪ್ರಯಾಣ ಬೆಳೆಸಿ. ಯಾಕೆಂದರೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಸಮಂಜಸವಲ್ಲ. ಜೊತೆಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ, ಮನಸ್ಸಿಗೆ ಎಲ್ಲೋ ಒಂಥರ ಕಸಿಬಿಸಿ ಉಂಟಾಗುತ್ತೆ. ಯಾವ ಕೆಲಸ ಮಾಡಬೇಕಾದರೂ ಪ್ರಥಮದಲ್ಲೇ ವಿಘ್ನ ಅನಿಸುತ್ತೆ. ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಎರಡು ತುಳಸಿ ದಳ ತೆಗೆದುಕೊಂಡು ವಿಷ್ಣುವಿನ ಪಾದದ ಮೇಲಿಟ್ಟು ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ, ಆ ಲಕ್ಷ್ಮೀ ವೆಂಕಟೇಶ್ವರನ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಎರಡು ತುಳಸಿ ದಳನ ಶ್ರೀನಿವಾಸನ ಪಾದದ ಮೇಲೆ ಇಟ್ಟಿದ್ದೆ ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ವೃಷಭ ರಾಶಿಯಲ್ಲಿ ಯಾರು ಜನ್ಮಿಸಿದ್ದೀರಿ, ವೃಷಭ ರಾಶಿ ವೃಷಭ ಲಗ್ನ, ನಿಮಗೆ ಖಂಡಿತ ಶ್ರೀನಿವಾಸನ ಅನುಗ್ರಹ ಆಗುತ್ತೆ, ಒಳ್ಳೇದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ ನೆಮ್ಮದಿ. ಆದರೆ ನಾನು ನಂದು ಅಂತಕ್ಕಂಥದ್ದು ಪರಿವಾರದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರನ್ನ, ಅಕ್ಕ ತಂಗಿಯರನ್ನ ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರನ್ನ, ನಿಮ್ಮನ್ನ ನಂಬಿರ್ತಕ್ಕಂಥವ್ರನ್ನ, ಎಲ್ಲೋ ಒಂದು ಕಡೆ ಕಡೆಗಾಣಿಸ್ಕೊಂಡು ನಿಮ್ಮಷ್ಟಕ್ಕೆ ನೀವು ಬಹಳ ವೇಗವಾಗಿ ಹೋಗ್ತಿರ್ತೀರಿ. ತಪ್ಪೋದು. ಯಾಕೆಂದ್ರೆ ನಾವು ಒಂದು ಹಂತಕ್ಕೆ ಮುಂದಕ್ಕೆ ಬರಬೇಕಾದ್ರೆ, ನಾನು ಒಂದು ಹಂತಕ್ಕೆ ಸ್ಟೇಜಲ್ಲಿದ್ದು ನಾಲ್ಕಾರು ಜನ ಕಾಣಿಸ್ಕೊಳ್ಬೇಕಾದ್ರೆ ನಾನು ಹಿಂದಿರ್ತಕ್ಕಂಥವ್ರ ಕಾರಣ ಅಂತಕ್ಕಂಥದ್ದನ್ನು ಯಾವತ್ತೂ ಮರಿಬಾರ್ದು. ಯಾವತ್ತೂ ಹತ್ತಿರ್ತಕ್ಕಂತಹ ಮೆಟ್ಲನ್ನ ಕಲ್ಲಲೊದಿಬಾರದು. ಮಿಥುನ ರಾಶಿಯವರ ಮನಸ್ಸು ಏನೇ ಚಂಚಲತೆ ಇದ್ದು ಏನೇ ನಿಮ್ಮಲ್ಲಿ ನೀವು ಬಹಳಷ್ಟು ಮುಂದೋಗಿ ಎಷ್ಟೇ ನಿಮ್ಮ ಅಭಿವೃದ್ಧಿತನದತ್ತ ನೀವು ನಡೆದರೂ ಸಹಿತ ನಿಮ್ಮ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಹಿಂದಿರ್ತಕ್ಕಂಥವ್ರನ್ನ ಮರಿಬಾರದು. ಅವರನ್ನ ಜೊತೆಲೇ ಕರೆದು ಓಡಾಡಬೇಕು. ಯಾಕಿವತ್ತಿ ಮಾತು ಹೇಳ್ತಿದ್ದೇನೆ? ಮಿಥುನ ರಾಶಿಯವರ ಮನಸ್ಸು ಚಂಚಲತೆಯಿಂದ ಮುಂದಿರ್ತಕ್ಕಂತಹ ಒಳ್ಳೆಯದು, ಮುಂದಿರ್ತಕ್ಕಂಥ ಸುಂದರವಾದಂತಹದ್ದನ್ನು ಅಷ್ಟೇ ಗಮನಿಸ್ತಾ ಇದ್ದೀರಿ. ಅದರ ಹಿಂದಿರತಕ್ಕಂತಹದ್ದನ್ನ, ಅದರ ಹಿಂದೆ ಅದಕ್ಕೆ ಬೇಕಾದಂತಹ ರೀತಿ ಅನುಕೂಲ ಮಾಡಿಕೊಟ್ಟಂತಹವ್ರನ್ನ ನಾವು ಮರೆತಿದ್ದೇವೆ. ಅದಾಗಬಾರದು, ಒಳ್ಳೇದಾಗಲಿ. ಆದರೆ ಮಿಥುನ ರಾಶಿಯವರು ಇವತ್ತಿನ ದಿವಸ ಚಂದ್ರಶೇಖರನ ಪ್ರಾರ್ಥನೆ ಮಾಡಿ. ಚಂದ್ರಶೇಖರನ ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಭಗವತಿಯ ಸಂಪೂರ್ಣ ಅನುಗ್ರಹ ಆಗತ್ತೆ. ಬನ್ನಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ, ಹಲೋ ಮೇಡಮ್, ಪ್ರಕಾಶ್ ಅಂತ ಮಾತಾಡ್ತೀನಿ, ಕೆಆರ್ಪುರದಿಂದ. ನಮಸ್ತೆ ಪ್ರಕಾಶ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ಗುರುಜಿ ಇದಾರೆ, ಮಾತಾಡಿ ಪ್ರಕಾಶ್. ಹಲೋ, ಹಲೋ ಗುರುಗಳೇ, ನಮಸ್ಕಾರ, ಪ್ರಕಾಶ್ ಅಂತ ಮಾತಾಡ್ತೀನಿ. ಹೇಳಿ ಪ್ರಕಾಶ್. ಕೆಆರ್ಪುರದಿಂದ ಹೇಳಿಪ್ಪ. ತುಂಬಾ ದಿನ ಪ್ರಾಬ್ಲಮ್ಸ್ ಇದೆ. ಮತ್ತೆ ಇದು ನಾವು ಮಾತಾಡೋದು ಮತ್ತೆ ಸರಿಲ್ಲ ಅಂತ ಹೇಳ್ತಾರೆ. ಪ್ರಕಾಶ್, ಮನುಷ್ಯನ ಗ್ರಹಗತಿಗಳು ಸರಿಲ್ಲ ಅಂದ್ರೆ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ನೀವು ಒಳ್ಳೇದನ್ನೇ ಮಾತಾಡ್ತಾ ಇದೀರಿ, ಒಳ್ಳೆಯ ಕಡೆ ಇದೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸಮಾಜಕ್ಕಾಗಲಿ ನನ್ನ ಜೊತೆಲಿರ್ತಕ್ಕಂಥವ್ರಿಗಾಗಲಿ ಅಥವಾ ನನ್ನ ಪ್ರಾಂತ್ಯದಲ್ಲಿ ಇರ್ತಕ್ಕಂಥವ್ರಿಗೆ ನನ್ನಿಂದ ಯಾವ ತೊಂದರೆ ಇಲ್ಲ ಅಂತ ನಿಮ್ಮ ನಡಿಗೆ ಕರೆಕ್ಟ್ ಆಗಿರುತ್ತೆ. ಆದರೆ ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳಲ್ಲೇ ಅಲ್ಲೇ ಎಷ್ಟು ಸಮಸ್ಯೆಗಳನ್ನು ಹುಡುಕುವಂಥ ಪ್ರಾಂತ್ಯ ಅಲ್ಲಾಗಿರುತ್ತೆ. ಕಾರಣ ಗ್ರಹಸ್ಥಿತಿಗಳು ಹಂಗಿರುತ್ತೆ, ಅಲ್ಲಿ ಗ್ರಹಸ್ಥಿತಿಗಳು ವ್ಯತ್ಯಾಸ ಆದಾಗ ಇಂಥವೆಲ್ಲ ಒಂದು ಅಚಾತುರ್ಯಗಳು ನಡೀತಾ ಇರುತ್ತೆ. ಇಂತಹ ಸಮಯದಲ್ಲೇ ನಾವು ಆದಷ್ಟು ನಮ್ಮ ಜಾಗೃತೆ ಆಗಿರಬೇಕು. ಎಲ್ಲಿ ಯಾವ ನಕ್ಷತ್ರದಲ್ಲಿ ಅಥವಾ ಯಾವ ಗ್ರಹಗತಿಗಳಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ, ಇರ್ತಕ್ಕಂತಹ ನವಗ್ರಹಗಳಲ್ಲಿ ನಮ ಸೂರ್ಯಾಯ ಚಂದ್ರಾಯ ಅಮಂಗಳ ಯಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಇರ್ತಕ್ಕಂತಹ ರಾಹವೇ ಕೇತುವೆ ಅಂದ್ರೆ ಒಂಬತ್ತು ಗ್ರಹಗಳಲ್ಲಿ ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಯಾವ ಗ್ರಹ ದೋಷ ನಮ್ಮ ಮೇಲೆ ಸಮಂಜಸವಾಗಿಲ್ಲ ಅನ್ನೋದನ್ನು ತಿಳ್ಕೊಂಡು ಅಲ್ಲೊಂದು ಶಾಂತಿ ಆಗಬೇಕು. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅನ್ಸುತ್ತೆ. ಶಾಂತಿ ಅಂದ್ರೆ ಅದಕ್ಕೆ ನೀವು ಏನೋ ಖರ್ಚು ವೆಚ್ಚ ಮಾಡಿ ಮಾಡಬೇಕಾದ್ದಿಲ್ಲ. ನವಗ್ರಹಗಳಿಗೆ ಪ್ರಾರ್ಥನೆ ಮಾಡುವಂಥದ್ದು ಅಥವಾ ಯಾವ ರಾಶಿ ಮೇಲೆ ಇರ್ತಕ್ಕಂಥ ಅಥವಾ ಯಾವ ಗ್ರಹಕ್ಕೆ ಸಂಬಂಧಪಟ್ಟಂತಹ ವೃಕ್ಷ ಯಾವುದಿದೆ ಅದಕ್ಕೆ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಂಥದ್ದು. ಪ್ರತಿನಿತ್ಯ ನೀವು ಬೆಳಗ್ಗೆ ಹೇಳ್ಕೊಳ್ಬೇಕಾದಂತಹ ಹನುಮನ ಮಂತ್ರ, ಗಣಪತಿಯ ಮಂತ್ರ,
ಆದಿತ್ಯಾದಿ ನವಗ್ರಹಗಳ ಮಂತ್ರವನ್ನ ನಿರಂತರವೂ ಪಠನೆ ಮಾಡುವಂಥದ್ದು. ಆಗ ಅದಕ್ಕೆ ಮತ್ತಷ್ಟು ತೇಜಸ್ಸು ವರ್ಚಸ್ಸಿರುತ್ತೆ. ಆಗ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ಗ್ರಹಗತಿಲ್ಲದಂಥ ತೊಂದರೆಗಳನ್ನು ದೂರ ಮಾಡ್ಕೋಬಹುದು. ಆದರೂ ನಿಮ್ಮ ಸ್ವರತರಂಗದಲ್ಲಿ ಇನ್ನೊಂದು 4 ತಿಂಗಳು ಇಂತಹ ಕಷ್ಟ ಇದೆ. ಈ 4 ತಿಂಗಳು ದಾಟಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಿದೆ, ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಮಾ? ಸುಧಾ ಅಂತ, ಟಿ ನರಸೀಪುರದಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು, ಅವ್ನು ಇಲ್ಲೇ ಇದ್ದಾನೆ. ಸರಿ ಮಾ, ಮೊದ್ಲಿಗೆ ನೀವು ಮಾತಾಡಿ, ನಂತರ ಮಗನಿಗೆ ಕೊಡಿ ಆಯ್ತಾ? ಗುರುಜಿ ತರ ಮಾತಾಡಿ. ಹಲೋ, ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಗುರುಜಿ ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಏನ್ ಸಮಸ್ಯೆ ಇದೆ ಮಾ? ಗುರುಜಿ, ನಾವು ಸಣ್ಣದ್ರಿಂದ ಕಷ್ಟದಲ್ಲೇ ಇದ್ಬಿಟ್ವಿ, ಈಗೇನು ಸ್ವಲ್ಪ ಪರವಾಗಿಲ್ಲ. ನನ್ ಮಗನಿಗೆ ಕೆಲಸ ಸಿಗುತ್ತ, ಮದುವೆ ಆಗುತ್ತ ಅಂತ ಕೇಳ್ತಿದ್ದೆ. ನಿಮ್ ಆಶೀರ್ವಾದ ನಿಮ್ಮ ಮಗನ ಮೇಲಿದೆ, ಚಿಂತೆ ಮಾಡಬೇಡಿ. ಗುರುಜಿ, ಅವನು ಗೌರ್ಮೆಂಟ್ ಕೆಲಸನೇ ಬೇಕು ಅಂತಿದ್ದಾನೆ, ಅದು ಗ್ಯಾರಂಟಿ ಸಿಗುತ್ತಾ ಇಲ್ಲ. ಕೆಲಸನ ಯಾವ್ದೋ ಒಂದು ಹೇಳ್ಬಿಟ್ರೆ ನಮಗೊಂದು ನೆಮ್ಮದಿ, ಅವನಿಗೊಂದು ಮದ್ವೆ ಆಗ್ಬೇಕು, ನಮ್ಗೆ ಯಾವ ಸಹಾಯನೂ ಇಲ್ಲ. ನಾವು ದೇವ್ರನ್ನ ನಂಬಿದೀವಿ. ಖಂಡಿತ ಒಳ್ಳೇದಾಗತ್ತಮ್ಮ, ದೇವರನ್ನ ನಂಬಿದವರು ಇವತ್ತಿನವರೆಗೂ ಯಾರನ್ನು ಸಹಿತ ಅನ್ಯಾಯವಾಗಿಲ್ಲ. ಪ್ರತಿಯೊಂದು ಸಹಿತ, ಪ್ರತಿಯೊಂದು ಕಾಲಕಾಲಕ್ಕೂ ಸಹಿತ ಆತರೇ ನಿಂತು ನಡೆಸ್ತಕ್ಕಂತಹದ್ದು. ನಮ್ಮೆಲ್ಲರ ಸಮಸ್ಯೆಗಳನ್ನ, ಕಷ್ಟಗಳನ್ನ ಹೊಡೆದೋಡಿಸುವಂತ ಶಕ್ತಿ ಭಗವಂತನಗಲ್ದಿರ ಮತ್ತೆ ಯಾರಿಗಿದೆ ತಾಯಿ? ನೀವು ನಂಬಿರ್ತಕ್ಕಂಥದ್ದು ಕ್ರಮವಾಗಿದೆ. ಆದರೆ ಒಂದು ವಿಚಾರ ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದೇನೆ, ಎಲ್ಲರೂ ಸಹಿತ ಸರ್ಕಾರಿ ಉದ್ಯಮನೇ ಬೇಕು ಅಂತ ಬಂದಂತಹ ಸಣ್ಣ ಪುಟ್ಟ ಕೆಲಸಗಳು ಬೇರೆ ಕೆಲಸಗಳ ಕಡೆ ಅವನಿಗೆ ಇಲ್ಲ. ನಮ್ಗೆ ತುಂಬಾ ಇಲ್ಲ, ಅವನು ಆಸೆ ಪಡ್ತಿದ್ದಾನೆ ಅಷ್ಟೇ, ನಮ್ಗೇನಿಲ್ಲ, ಅವ್ನು ಯಾವ್ದಾದ್ರೂ ಸಿಗ್ಲಿ ಅಂತ. ಆತನ ಹಣೆಬಾರದಲ್ಲಿ ಸರ್ಕಾರದನ್ನ ತಿನ್ನಬೇಕು ಅಂದ್ರೆ ಸರ್ಕಾರಿ ಕೆಲಸ ಇನ್ನೊಂದ್ ಕಡೆ ಕೆಲಸಕ್ಕೆ ಹೋಗ್ಬೇಕಂತಲ್ಲ, ಸರ್ಕಾರದ ಸವಲತ್ತುಗಳನ್ನ, ಸರ್ಕಾರ ಮಾಡತಕ್ಕಂತಹ ಕೆಲಸಗಳನ್ನ, ಸರ್ಕಾರದಿಂದ ಬರ್ತಕ್ಕಂತಹ ಮೌಲ್ಯಗಳನ್ನ ಅಥವಾ ಸರ್ಕಾರದ ಕೆಲಸಗಳು ಹತ್ತು ಹಲವಾರು ತರ ಇದೆ. ಬರೀ ನಮಗೆ ಸರ್ಕಾರ ಗೌರ್ಮೆಂಟ್ ಕೆಲಸ ಸಿಕ್ತು ಅಂತ ಬರೀ ಬೆಳಿಗ್ಗೆ ಅಂತ ಸಾಯಂಕಾಲ ಕೆಲಸಕ್ಕೆ ಹೋಗಿ ಬಂದ್ರೆ ಅಲ್ಲ, ಅಥವಾ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಕೆಲಸನ ಸರ್ಕಾರ ಒಪ್ಪುವಂತಹ ರೀತಿಯಲ್ಲಿ ಮಾಡಿ ಅದಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನ ಅದರಲ್ಲಿ ಬರ್ತಕ್ಕಂತಹ ವರ್ಮಾನವನ್ನು ತೆಗೆದುಕೊಳ್ಬಹುದು. ಅದು ಸರ್ಕಾರಿ ಕೆಲಸನೆ. ಕೊಡಿ ತಾಯಿ, ಮಾತಾಡ್ತೀನಿ, ಕೊಡಿ, ಕೇಳ್ಕೊಡ್ತೀನಿ. ನಮಸ್ಕಾರ. ನಮಸ್ಕಾರಪ್ಪ, ಹೇಳಿ, ಏನ್ ಮಾಡ್ತಿದ್ರಿ, ಏನ್ ಓದಿದಿರಿ? ಈಗ ಡಿಗ್ರಿ ಆಯ್ತು, 2 ವರ್ಷ ಬ್ಯಾಕ್ ಆಗಿತ್ತು. ಈಗ ಡಿಗ್ರಿ ಮುಗಿತು, ಈಗ ಅದೊಂದು ಕೆಲ್ಸಕ್ ಹೋಗ್ತಾ ಇದೀನಿ ಫ್ಯಾಕ್ಟ್ರಿಗೆ. ಹಂಗೆ ಪೊಲೀಸ್ ಕೆಲಸ ಟ್ರೈ ಮಾಡ್ತಾ ಇದ್ದೆ. ಒಂದ್ಸತಿ ಫೇಲ್ಯೂರ್ ಆಗಿದೆ, ಇನ್ನೊಂದ್ಸತಿ ಆಗುತ್ತ ಅಂತ. ಈ ಸತಿ ಪ್ರಯತ್ನ ಮಾಡಿ, ಖಂಡಿತ ನಿಮ್ ಕೆಲಸ ಆಗುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ. ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನ, ನಿಮ್ಮಲ್ಲಿರ್ತಕ್ಕಂತಹ ವರ್ಚಸ್ಸು, ನೀವು ಇನ್ನು 4 ಜನಕ್ಕೆ ಅನ್ನ ಹಾಕಬಹುದು. ನೀವು ಅಷ್ಟು ತಾಕತ್ತಿದೆ, ಅಷ್ಟು ಒಂದು ಯಶಸ್ಸಿದೆ. ನೀವು ಯಾವುದೋ ಒಂದನ್ನ ನೀವು ಕೇಂದ್ರೀಕೃತವಾಗಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ನೋವು ಪಡಬಾರದು. ನೀವು ಧೈರ್ಯವಾಗಿ ಅವತ್ತಿನ ದಿನ ಬರ್ತಕ್ಕಂತಹ ಏನ್ ಮುಂದೆ ಏನಾಗಬೇಕು, ಏನ್ ನಡೆದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ರೆ, ಯಾಕೆಂದ್ರೆ ಬಹಳ ಜ್ಞಾನವಂತರು ನೀವು. ನೀವು ಸಬ್ಜೆಕ್ಟ್ ಅಲ್ಲಿ ಮಾತ್ರ ವೀಕ್ ಇದ್ದೀರಿ, ಆದ್ರೆ ನಿಮ್ಮ ಸ್ವಂತ ಜ್ಞಾನದಲ್ಲಿ ಯಾವತ್ತೂ ಮುಂದಿದ್ದೀರಿ. 4 ಜನಕ್ಕೆ ತಿಳುವಳಿಕೆ ಹೇಳುವಂತ 4 ಜನಕ್ಕೆ ಪಾಠ ಹೇಳೋ ತಾಕತ್ತು ನಿಮಗಿದೆ. ಮನಸ್ಥಿತಿನ ಸರಿ ಇಲ್ಲ, ಒಂದು ಕಡೆ ಏಕಾಗ್ರತೆಯಿರಲ್ಲ. ಈ ಸಮಸ್ಯೆಗಳು ಇನ್ನೊಂದು 5 ತಿಂಗಳು ವೇಟ್ ಮಾಡಿ. ನೀವು ಈಗ ಪ್ರಸ್ತುತ ನಿಮ್ಮಲ್ಲಿ ಏನ್ ತೊಂದರೆ ಇದೆ ಅಂತ ನೀವು ಹೇಳ್ಕೊಳ್ತಿದ್ದೀರೋ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 5 ತಿಂಗಳಲ್ಲಿ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು 18 ದಿನ ಬೇವಿನ ವೃಕ್ಷ ಮತ್ತು ವಿಶೇಷವಾಗಿರ್ತಕ್ಕಂತಹ ಒಂದು ಬಿಳಿ ಎಕ್ಕದ ಗಿಡ. ಬೇವಿನ ವೃಕ್ಷ, ಬಿಳಿ ಎಕ್ಕದ ಗಿಡ ಇವೆರಡಕ್ಕೂ ಸಹಿತ 11 ಪ್ರದಕ್ಷಿಣೆ ಮಾಡಿ, 18 ದಿನ ಮಾಡಿ, ಆಟೋಮೆಟಿಕ್ ಕಾರ್ಯಸಿದ್ಧಿ ಆಗುತ್ತೆ. ಕಡೆಯ ದಿವಸ ಆಂಜನೇಯ ಸ್ವಾಮಿಗೆ ಬೆಲ್ಲದಚ್ಚಿನಿಂದ ಆರತಿ ಮಾಡಿ, ಇದಿಷ್ಟು ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತ, ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಬುಧ ಇರತಕ್ಕಂತಹ ಸ್ಥಾನ ಮತ್ತೆ ಗುರು ಮತ್ತೆ ಶುಕ್ರ ಇರತಕ್ಕಂತಹ ಸ್ಥಾನ ಮಹತ್ತರವಾಗಿದೆ. ಇವತ್ತು ಧೈರ್ಯದಿಂದ ತಾವು ಮಾಡಬೇಕಾದಂತಹ ಯಾವುದೇ ಒಂದು ಕೆಲಸಗಳಾದರೂ ಒಂಥರ ನಿರ್ಭೀತಿಯಿಂದ ಧೈರ್ಯ ಮಾಡಿ, ಯಾಕೆಂದ್ರೆ ಅಧೈರ್ಯ ಇಟ್ಕೊಂಡ್ರೆ ಯಾವ ಕೆಲಸವೂ ಸಾಧನೆ ಆಗುದಿಲ್ಲ. ಮತ್ತು ಮನಸ್ಸೊಳಗಡೆ ಒಂದಿಟ್ಕೊಂಡು ಹೊರಗಡೆ ಏನೋ ಮಾಡಬೇಕು ಅಂತ ಹೊರಟ್ರೆ ಅದು ಕೆಲಸ ಆಗುದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ, ನೀವು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಮತ್ತಷ್ಟು ದಾರಿದೀಪವಾಗಿರಬೇಕಾದ್ರೆ ಅದ್ರ ಬಗ್ಗೆ ಒಂದು ಚಿಂತನೆ ಬೇಕು. ಇದನ್ನ ಕ್ರಮಬದ್ಧವಾಗಿ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗಿದೆ.
ಇವತ್ತು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತೀರಿ, ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಒಂದು ಶೀತಬಾಧೆ ಇರಬಹುದು ಅಥವಾ ಅಧಿಕವಾದಂತಹ ಬೆನ್ನುವು ಇರಬಹುದು, ಬೆನ್ನುವು ಅಥವಾ ಶೀತಬಾಧೆ. ಅಥವಾ ಮಧ್ಯಾಹ್ನದ ನಂತರ 12 ಗಂಟೆ ನಂತರ ಎರಡೂ ಮೀನು ಮಾಂಸಖಂಡಗಳು ನೋವು ಬರತಕ್ಕಂಥದ್ದು, ಮೊಣಕಾಲು ನೋವು ಬರತಕ್ಕಂಥದ್ದು. ಒಟ್ಟು ಆರೋಗ್ಯದಲ್ಲಿ ಇವತ್ತು ಹುಷಾರಾಗಿರಬೇಕು. ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಾಗಿರಿ, ಬಿಟ್ಟರೆ ಮಿಕ್ಕಂತ ಎಲ್ಲಾ ಕೆಲಸಗಳನ್ನು ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ, ಒಳ್ಳೇದಾಗತ್ತೆ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದು ದೇವಿ ಆಲಯದಲ್ಲಿ ಬೆಲ್ಲದ ಚಿನ್ನದ ಆರತಿ ಮಾಡುವಂಥದ್ದಾಗ್ಲಿ ಅಥವಾ ದೇವಿಯ ದರ್ಶನ ಮಾಡತಕ್ಕಂಥದ್ದಾಗ್ಲಿ, ದೇವಿ ಆಲಯದಲ್ಲಿ ಅರ್ಚನೆ ಮಾಡತಕ್ಕಂತಹ ಕುಂಕುಮ ಪ್ರಸಾದ ಒಂಚೂರು ಹಣೆಗಿಟ್ಕೊಳ್ಳುವಂಥದ್ದಾಗ್ಲಿ, ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಪರಿಸರದಲ್ಲಾಗ್ತಕ್ಕಂತಹ ಅವಘಡಗಳನ್ನು ತಪ್ಪಿಸಿಕೊಳ್ಳಬಹುದು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣ ಮಾಡುವಾಗ ಸ್ವಲ್ಪ ಜೋಪಾನ, ಗಾಡಿನ ಅತಿ ಸ್ಪೀಡಾಗಿ ಓಡಿಸ್ತಕ್ಕಂಥದ್ದು, ವೆಹಿಕಲ್ ಡ್ರೈವ್ ಮಾಡ್ತಿದ್ದರೆ ಅಂದರೆ ಡ್ರೈವಿಂಗ್ ಲೈನಲ್ಲಿ ಯಾರಿದ್ರು ಸಹಿತ, ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ, ಯಾವುದೇ ಒಂದು ವೆಹಿಕಲ್ಗಳು ಓಡಿಸಬೇಕಾದ್ರೂ ಗಾಡಿಯ ನಿಧಾನಕ್ಕೆ ಓಡಿಸಿ. ಇವತ್ತು ಅಧಿಕವಾದ ಸ್ಪೀಡ್ ಬೇಡ, ಹಾಗಂತ ಪಕ್ಕದವ್ರು ಸ್ಪೀಡಾಗಿ ಹೋಗ್ತಾರೆ ಅಂತ ನೀವು ಅವ್ರನ್ನ ಓವರ್ಟೇಕ್ ಮಾಡಿ ಮುಂದೆ ಕೊಡುವಂಥದ್ದು, ಎಲ್ಲೋ ಒಂದು ಕಡೆ ಜಾರ್ಬಿದ್ದು ಮೊಣಕಾಲಿಗೂ ಮೊಣಕಾಯಿಗೂ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರ ಯೋಗ ಇದೆ. ಸ್ವಲ್ಪ ಜೋಪಾನ, ಯಾಕೆಂದರೆ ವಾಹನಗಳಿಂದ ಪೆಟ್ಟಾಗುತ್ತೆ ಅಂದಾಗ ಹುಷಾರಾಗಿರಬೇಕು. ಕನ್ಯಾ ರಾಶಿಯವರು ಇಷ್ಟೇ ಅಲ್ಲ, ಇವತ್ತು ಸಾಧ್ಯವಾದರೆ ನಿಮ್ಮ ಪರಿಸರದಲ್ಲಿ ಏನಾದರೂ ಗೋವುಗಳು ಕಂಡ್ರೆ, ಹಸು ಕಂಡ್ರೆ, ಆ ಹಸುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ, ಇರ್ತಕ್ಕಂಥ ದೋಷದಿಂದ ಹೊರಗಡೆ ಬರ್ತೀರಿ, ಒಳ್ಳೇದಾಗಲಿ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ದಿವ್ಯಾ ಮೇಡಮ್, ನನ್ನ ಹೆಸರು ವನಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ವನಿತಾ? ಹಾರೋಹಳ್ಳಿಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮ ಮೇಡಮ್? ನಮ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್, ನೀವೇ ಅದೃಷ್ಟ ಮಾಡಿದ್ರಿ, ಹೆಂಗೋ ಗುರುಜಿ ದಿನ ನೋಡ್ತೀರಾ. ಎಲ್ಲರ ಮನದಾಳದ ಮಾತಿದು ಮಾ, ಗುರುಜಿ ಇದಾರೆ, ಮಾತಾಡಿ ವನಿತಾ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಮ್ಮಲ್ಲಿ ಒಂದು ಅಷ್ಟಿತ ಫೋನ್ ಮಾಡಿದ್ವಿ. ನಾನು ಹೇಳಿದ್ಮಲ್ಲ ಗುರುಜಿ, ನನ್ನ ದೇಹದಲ್ಲಿ ಒಂಥರ ವಿಚಿತ್ರವಾದ ಶಕ್ತಿ ಓಡಾಡುತ್ತೆ ಅಂತ. ನೀವು ಯಜಮೂರಿ ಬಲ್ಮೂರಿ ಹಾಕಿ ದೇವಸ್ಥಾನಕ್ಕೆ ತಂಬಿಟ್ಟಿಂದ ತುಪ್ಪ ದೀಪ ಆರತಿ ಮಾಡಕ್ ಹೇಳಿದ್ರಿ. ಮಾಡಿದ್ಮೇಲೆ 2-3 ವಾರ ಮಾಡಿದ್ದೀನಿ ಗುರುಜಿ. ಅದು ಮಾಡಿದ್ರೆ 2 ಅವರ್ 3 ಅವರ್ ಇರಲ್ಲ, ಇವತ್ತು ತಿರ್ಗಾ ಹಂಗೆ ಜಾಸ್ತಿ ಆಗ್ಬಿಡುತ್ತೆ ಗುರುಜಿ. ಅನುಷ್ಠಾನ ಮಾಡಿದ 2-3 ಗಂಟೆಗಳ ಕಾಲ ಏನು ಇರುದಿಲ್ಲ, ಆಮೇಲೆ ತಿರುಗಿ ಜಾಸ್ತಿ ಆಗುತ್ತೆ. ತುಂಬಾ ಜಾಸ್ತಿ ಆಗಿದೆ ಗುರುಜಿ, ಬೆನ್ನಲ್ಲಿ ತುಂಬಾ ಜಾಸ್ತಿ ಇದೆ, ತಲೆ ಮೇಲೆ ಯಾರು ಸುತ್ತಂಗೆ ಬರೀ ಕೆಟ್ಟೆ ತೋರಿಸ್ತೇವೆ ಗುರುಜಿ. ಇವಾಗ ಪರಿಹಾರ ಏನು ಗುರುಜಿ? ಅದು ಹಿಂಗೆ ಇರ್ತೀನ ಗುರುಜಿ, ಇದನ್ನ ಪರಿಹಾರ ಸಿಕ್ಕಲ್ಲ ಗುರುಜಿ ನಂಗೆ. ಇಲ್ಲಮ್ಮ, ಖಂಡಿತ ಪರಿಹಾರ ಇದೆ, ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಆದ್ರೆ ಸೊತ್ತೋಗ್ಬಿಡ್ತೀನ ಗುರುಜಿ. ಇಲ್ಲಮ್ಮ, ಸಾವು ಅಂತಕ್ಕಂಥದ್ದು ಅದು ಮನುಷ್ಯನಿಗೆ ಖಚಿತವಾಗಿ ಅದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಆದ್ರೆ ನೀನ್ ಅಡ್ವಾನ್ಸ್ ಈ ತರ ಎಲ್ಲ ಹುಚ್ಚುಚ್ಚಾಗಿ ತಲೆ ಕೆಡಿಸ್ಕೋಬಾರದು. ಈ ಸಮಸ್ಯೆಯಿಂದ ಖಂಡಿತ ನೀನ್ ಹೊರಗಡೆ ಬರ್ತೀಯ. ಈಗ ನೀನ್ ಮನೆಯಿಂದ ಮಾಡ್ತಾ ಇರತಕ್ಕಂತ ಅನುಷ್ಠಾನದಲ್ಲಿ ಮಾಡುವ ಒಂದ್ 2-3 ಗಂಟೆಗಳ ಕಾಲ ನೆಮ್ಮದಿ, ಆಮೇಲೆ ಪುನಃ ಈ ಸಮಸ್ಯೆ ಇರುತ್ತೆ ಅಂತ ನೀನ್ ಹೇಳ್ತಾ ಇದೀಯ ಅಲ್ವಮ್ಮ? ಒಂದ್ ಕೆಲಸ ಮಾಡು, ನಿನ್ನ ಜೊತೆಗೆ ಯಾರಾದ್ರೂ ಒಬ್ರು ಜೊತೆ ಕರ್ಕೊಂಡು ಬಿಳಿ ಎಕ್ಕದ ಹೂ ಇರುತ್ತಲ್ಲ, ಬಿಳಿ ಎಕ್ಕದ ಹೂನ 9 ಹೂ ಕಿತ್ಕೋ. ಆತರ 18 ದಿನ ಮಾಡು, ಅಂದ್ರೆ 18 ದಿನ ದಿನಕ್ಕೆ 9 ಹೂ. ಆದ್ರೆ ಹೂ ಕೀಳೋ ಸಮಯದಲ್ಲಿ ನೀನ್ ಒಬ್ಳು ಹೋಗ್ಬಾರ್ದು, ನಿನ್ ಜೊತೆ ಯಾರಾದ್ರೂ ಇರ್ಬೇಕು. ನಿನ್ ಜೊತೆಲಿ ಇರ್ತಕ್ಕಂಥವ್ರನ್ನ ಕರ್ಕೊಂಡು ಹತ್ತಿರದಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲಿಂದ ಕರೆ ಮಾಡ್ತಿದ್ರಿ ತಾವು? ನಿಮ್ಮ ಆಶ್ರಮದಿಂದ ಗುರುಜಿ. ಭೀಮೇಶ್ವರ ರಥಕ್ಕೂ ಬಂದಿದ್ರಲ್ಲ ಗುರುಜಿ? ಹೌದು. ಅಲ್ಲೂ ಬಂದಿದ್ವಿ ಗುರುಜಿ, ನಿನ್ನ ಮಾತಾಡ್ಸಕ್ಕೆ ಆಗಿಲ್ಲ. ಏನಮ್ಮ, ಅಷ್ಟು ಹತ್ತಿರ ಬಂದಾಗ ನೀವು ಕರೆದು ಅಲ್ಲಿ ಮಾತಾಡಿದ್ರೆ ನಿಮ್ ಸಮಸ್ಯೆ ಅಲ್ಲೇ ಪರಿಹಾರ ಆಗೋಂಗ್ ಏನಾದ್ರು ಒಂದು ಔಷಧಿ ಹೇಳ್ಬೋದು. ಯಾಕೆಂದ್ರೆ ನಿನ್ನ ಕಣ್ಣರೇಖೆ ನೋಡಿದ್ರೆ ಇನ್ನಷ್ಟು ಸ್ಪಷ್ಟತೆ ಗೊತ್ತಾಗ್ತಿತ್ತು. 12 ಗಂಟೆಗೆ ಬಂದು 7:30 ಗಂಟೆ ಕಾದ್ವಿ ಗುರುಜಿ, ನೀವು ಹೋಗೋವರೆಗೂ ಕಾದ್ವಿ, ನಿಮ್ ಮಾತಾಡ್ಸಕ್ಕೆ ಆಗಿಲ್ಲ. ಅಂದ್ರೆ ನಮ್ಮ ಆಶ್ರಮದ ಹತ್ರ ಇದ್ದೀರಾ ತಾವು? ಗುರುಜಿ, ಅಲ್ಲೇ ಇದ್ದೀನಿ ಗುರುಜಿ. ಸರಿಮ್ಮ, ಚಿಂತೆ ಮಾಡಬೇಡಿ, ನಾನು ಈ ಸತಿ ಆಶ್ರಮಕ್ಕೆ ಬಂದಾಗ ತಾವು ಅಲ್ಲೇ ಬಂದು ನಾನು ಡೈರೆಕ್ಟ್ ಭೇಟಿ ಆಗ್ಬೋದು. ಆದ್ರೆ ಅದಕ್ಕೂ ಮುನ್ನ ನೀವು ಮಾಡಬೇಕಾದ ಅನುಷ್ಠಾನ ಇದು. 18 ದಿನ ದಿನಕ್ಕೆ 9 ಬಿಳಿ ಎಕ್ಕದ ಹೂ ಯಾರಾದ್ರೂ ಜೊತೆಲಿರಬೇಕು. ಆ ಹೂಗಳನ್ನು ಕಿತ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಆಂಜನೇಯನ ಪಾದದ ಮೇಲಿಟ್ಟು ಪುನಃ ಆ ಹೂನ ವಾಪಸ್ ತಗೋಬೇಕು. ಅಲ್ಲಿರ್ತಕ್ಕಂಥ ಅರ್ಚಕರು ಕೊಡಿ, ದೇವ್ರ ಪಾದದ ಮೇಲಿಟ್ಟು ಕೊಡಿ ಅಂತ. ಆ 9 ಹೂಗಳನ್ನ ದೇವ್ರ ಪಾದ ಮುಟ್ಟಿಸಿ ಕೊಟ್ಟ ನಂತರ ವಾಪಸ್ ನೀವು ಹೂ ತೆಗೆದುಕೊಂಡು ಅದನ್ನ ಸೇಫ್ಟಿಯಾಗಿ 18 ದಿನಗಳ ಕಾಲ ದಿನಕ್ಕೆ 9 ಹೂ ಆ ತರ ಶೇಖರಣೆ ಮಾಡಿ ಒಂದು ಕವರ್ನಲ್ಲಿ ಹಾಕಿಟ್ಕೊಳ್ಳಿ ಅಥವಾ ಒಂದು ತಾಮ್ರ ಚಂಬಲ್ ಹಾಕಿಟ್ಕೊಳ್ಳಿ. 18 ದಿನ ಆದ್ಮೇಲೆ ಆ ಹೂಗಳನ್ನ ಹರಿಯೋ ನೀರು ತೆಗೆದುಕೊಂಡೋಗಿ, ಆಗಲೂ ಅಷ್ಟೇ ನೀವು ಒಬ್ಬರೇ ಹೋಗ್ಬಾರ್ದು, ಜೊತೆಲಿ ಯಾರಾದ್ರೂ ಒಂದಿಬ್ಬರು ಕರ್ಕೊಂಡೋಗಿ ಎಲ್ಲಾ ಹೂಗಳನ್ನು ಹರಿಯೋ ನೀರಲ್ಲಿ ವಿಸರ್ಜನೆ ಮಾಡಿ ಆ ಹರಿಯೋ ನೀರತ್ರ ಒಂದಿಷ್ಟು ಅನ್ನ ತಯಾರು ಮಾಡ್ಕೋಬೇಕು. ನಿಮ್ಮ ಕೈಯಿಂದ 1 ಹಿಡಿಯಷ್ಟು ಅಕ್ಕಿ ಹಾಕಿ ಅನ್ನ ತಯಾರು ಮಾಡಿ ಆ ಅನ್ನವನ್ನ ಜಲಚರಗಳಿಗೆ ಹಾಕಿ ಅಲ್ಲಿರ್ತಕ್ಕಂಥ ಜಲಚರಕ್ಕೆ ಅನ್ನ ಹಾಕಿ ಅಲ್ಲಿ ಸ್ನಾನ ಮಾಡಿ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಬನ್ನಿ. ಇದು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಈ ಒಂದು ಗ್ರಹ ಚೇಷ್ಟೆಗಳಾಗಲಿ ಅಥವಾ ಯಾವುದೇ ಒಂದು ತರಹದ ಏನೇ ಒಂದು ಚೇಷ್ಟೆ ಮನೋಭಾವಗಳಿದ್ರೂ ಅವೆಲ್ಲವೂ ದೂರ ಆಗುತ್ತೆ.
ಒಳ್ಳೇದಾಗ್ಲಿ ತಾಯಿ. ವನಿತಾ, ಧನ್ಯವಾದಗಳು ಆ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಆದಷ್ಟು ಬೇಗ ಗುರುಜಿಯವರು ಹೇಳಿದಂತೆ ಅನುಷ್ಠಾನವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಮಾ. ಗುರುಜಿ, ಈಗ ಮುಂದಿನ ರಾಶಿ ತುಲಾರಾಶಿಯವರಿಗೆ ಹೇಗಿದೆ ಗುರುಜಿ ದಿನ? ಖಂಡಿತ ಮಾ, ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರ ಜಾರ ಪ್ರಕಾರ ಇವತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ತಕ್ಕಂಥ ದಿನ. ತುಲಾರಾಶಿಯವರು ಇವತ್ತಿನ ದಿವಸ ಬಹಳ ಒಂದರ ಖುಷಿಯಾಗಿರ್ತೀರಿ, ಮನರಂಜನಾ ಕ್ಷೇತ್ರ ಕೊಡ್ತೀರಿ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳೋಕ್ಕೋಸ್ಕರ ಇವತ್ತಿನ ದಿವಸ ನಾನು ಹೇಳಿದಾಗೆ ದೇವಿಯ ದರ್ಶನ ಬಹಳ ವಿಶೇಷವಾಗಿದೆ. ಶುಕ್ರವಾರ ಬೇರೆ, ಮಹಾಲಕ್ಷ್ಮಿ ಅನುಷ್ಠಾನ ಮಾಡಿ, ಲಕ್ಷ್ಮಿನ ಪ್ರಾರ್ಥನೆ ಮಾಡಿ, ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಳಿ. ಜೊತೆಗೆ ಇವತ್ತಿನ ದಿವಸ ತುಲಾರಾಶಿಯವರು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ಒಳಗಾಗಿ, 12 ರಿಂದ 4 ಗಂಟೆ ಒಳಗಾಗಿ ಯಾರಾದರೂ ಒಂದಿಬ್ಬರಿಗೆ ಊಟ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ನಿಮಗೇನಿರುತ್ತೋ ಆ ಶಕ್ತಿನೇ ಒಂದು ಸ್ವಲ್ಪ ಅಂದರೆ ಅನ್ನ ಆಗ್ಬೋದು, ಅನ್ನ ಆಹಾರಗಳಾಗ್ಬೋದು, ಅಥವಾ ಬಿಸ್ಕೆಟು, ಬ್ರೆಡ್ಡು, ಬನ್ನು, ನಿಮಗೇನು ಶಕ್ತಿ ಇದ್ರೆ ಅದು ಸಾಲ ಮಾಡಬೇಡಿ, ಇನ್ನೊಬ್ಬರಿಗೆ ನೋವು ಕೊಡೋದು ಬೇಡ. ನಿಮ್ಮ ಸರಹದಲ್ಲಿ ನೀವು ತಿಂತಕ್ಕಂಥ ಅನ್ನದಲ್ಲಿ ಒಂದು ತುತ್ತು ಅನ್ನನ ಇನ್ನೊಬ್ಬರು ದಾನ ಮಾಡಿದ್ದೆ ಆದರೂ ಸಾಕಷ್ಟು ಲಾಭ ಕಂಡುಕೊಳ್ತೀರಿ. ಜೊತೆಗೆ ಗಣಪತಿ ಆಲಯಕ್ಕೆ ಹೋಗಿ ಗಮ್ ಗಣಪತಿಯೇ ನಮಃ, ಗಮ್ ಗಣಪತಿಯೇ ನಮಃ, ಗಮ್ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ. ಆಲಯಕ್ಕೆ ನೀವು ಹೋಗದಿದ್ರೂ ರಸ್ತೆ ಮಾರ್ಗದಲ್ಲಿ ನೀವು ನಡೆಯುವಾಗಲಿ, ಓಡಾಡುವಾಗಲಿ, ನಿಮ್ಮ ಕೆಲಸ ಮಾಡುವಾಗ ಪ್ರತಿ ಕ್ಷಣ ಕ್ಷಣದಲ್ಲೂ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ. ನಿಮ್ಮ ಹೃದಯದಲ್ಲಿ ಗಣಪತಿಗೆ ಒಂದು ಸ್ಥಾನವನ್ನು ಕೊಟ್ಟು ಅಲ್ಲಿ ಗಣಪತಿಯನ್ನು ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಒಂದು ಶಕ್ತಿ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯಕ್ಕೆ ಹೋಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಬನ್ನಿ. ಇವತ್ತು ದೇವಿನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂತಹ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಜೊತೆಗೆ ಮನಸ್ಸನ್ನ ಸಾಧ್ಯವಾದಷ್ಟು ಹಗುರತೆಯಿಂದ ಇಟ್ಕೊಳ್ಳಿ. ಏನೇ ಕೆಲಸ ಮಾಡಬೇಕಾದ್ರೂ ಅದ್ರ ಹಿಂದೆ ಒಂದು ಮೂಲಾರ್ಥ ಇರುತ್ತೆ, ಅದ್ರ ಬಗ್ಗೆ ಚಿಂತನೆ ಮಾಡಿ. ಏನೋ ಮಾಡಬೇಕು ಅಂತ ಹೋಗಿ ಏನೋ ಮಾಡಕ್ಕೆ ಹೋಗಿ ವ್ಯತ್ಯಾಸಗಳು ಮಾಡ್ಕೋಬೇಡಿ. ಜೊತೆಗೆ ಸಾಧ್ಯವಾದಷ್ಟು ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರ ಹಿಂದೆ ಮತ್ತೊಂದು ವಿಶೇಷತೆ ಇರುತ್ತೆ, ಅದ್ರ ಬಗ್ಗೆ ಚಿಂತನೆ ಮಾಡಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಒಳ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಮತ್ತೊಬ್ಬರಲ್ಲಿ ಹಂಚ್ಕೋಬೇಕು. ಯಾಕೆಂದರೆ ನೀವು ಸಾಧ್ಯವಾದಷ್ಟು ಎಲ್ಲವನ್ನೂ ಸಹಿತ ಒಳಗಿಟ್ಕೊಂಡು ಕಡೆ ಕ್ಷಣದಲ್ಲಿ ನೋವು ಪಡ್ತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗಾಗಿ ಮನಸ್ಸು ಬೆಚ್ಚಿ ಮಾತಾಡಿ, ಸಮಸ್ಯೆಗಳನ್ನು ಹಗುರ ಮಾಡಿಕೊಳ್ಳಿ, ನಿಮ್ಮ ಹೃದಯ ಹಗುರ ಆಗಲಿ. ಜೊತೆಗೆ ಏನೇ ಚಿಂತನೆ ಇದ್ದರೂ ಸಹಿತ ಅದನ್ನು ಶೀಘ್ರವಾಗಿ ಸಿದ್ಧಿಸಿಕೊಳ್ಳುವಂಥ ಒಂದು ವಿಶೇಷವಾದಂತಹ ಒಂದು ಕಾಯಕಲ್ಪವಿದೆ. ಅಂದರೆ ದೇವಿಯ ಸಾನ್ನಿಧ್ಯದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಒಳ್ಳೇದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿಯಲ್ಲೇನು ಬಹಳಷ್ಟು ಅಭಿವೃದ್ಧಿ, ಹೊಸದಾಗಿ ಮಾಡಬಹುದಾದಂಥ ಕೆಲಸಗಳ ಬಗ್ಗೆ ಚಿಂತನೆ, ಭೂಮಿನ ನಂಬಿ ಕೆಲಸ ಮಾಡತಕ್ಕಂಥವ್ರು ಸಾಕಷ್ಟು ಜನ, ಅದರ ಬಗ್ಗೆ ಚಿಂತಿಸ್ತಿರ್ತೀರಿ, ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಳ್ತಾ ಇದ್ದೀರಿ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಅದರ ಬಗ್ಗೆ ಬಹಳಷ್ಟು ಚಿಂತನೆ ಆಗುತ್ತೆ. ಇವತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ಯಾರೊಬ್ಬರು ಹಿರಿಯರಿದ್ದಾರೋ ಅವರ ಆರೋಗ್ಯದಲ್ಲಿ ಏನು ಸಣ್ಣ ವ್ಯತ್ಯಾಸ ಬಂದರೂ ಶೀಘ್ರವಾಗಿ ಬೇಗ ಅದರ ಬಗ್ಗೆ ಒಂದು ಒಳ್ಳೆ ಡಿಸಿಷನ್ ತಗೊಂಡು ಸೂಕ್ತವಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಯಾಕೆಂದರೆ ಈಗ ಯಾವುದೇ ಒಂದು ಕೆಲಸಗಳಾದರೂ ಸಹಿತ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದಕ್ಕೆ ನಿರ್ಲಕ್ಷ್ಯತನ ಮಾಡಬಾರದು, ಶೀಘ್ರವಾಗಿ ಅದಕ್ಕೆ ಪರಿಹಾರದ ಬಗ್ಗೆ ಚಿಂತನೆ ಮಾಡಬೇಕು. ಇದನ್ನು ಮಾಡಿ ಧನುರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಧನುರಾಶಿಯವರು ಸಾಧ್ಯವಾದರೆ ಇವತ್ತಿನ ದಿವಸ 4 ಅಥವಾ 6 ಮಲ್ಲಿಗೆ ಹೂ ತೆಗೆದುಕೊಂಡು ಯಾವುದಾದ್ರೂ ಒಂದು ಬೇವಿನ ವೃಕ್ಷದ ಬುಡಕ್ಕೆ ಹಾಕಿ ಅಲ್ಲಿ 11 ಪ್ರದಕ್ಷಿಣೆ ಮಾಡಿ ಆ ಬೇವಿನ ವೃಕ್ಷದ ಮಣ್ಣಿನನ್ನು ಅಂದರೆ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ಒಂಚೂರು ಹಣೆಗೆ ಪ್ರಸಾದವಾಗಿ ಇಟ್ಕೊಂಡಿದ್ದೆ ಆದರೆ ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಒಳ್ಳೇದಾಗಿ. ಬನ್ನಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಶಿಲ್ಪಾ ಅಂತ, ಗದಗಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಶಿಲ್ಪಾ ಅವರೇ? ನಮ್ಮ ಬಗ್ಗೆನೆ ಕೇಳಬೇಕಿತ್ತು. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ನನ್ನ ಮದುವೆ ಬಗ್ಗೆ ಕೇಳೋಣ ಅಂತ ಕಾಲ್ ಮಾಡಿದ್ದೆ. ಹಲೋ, ಹಲೋ, ಹೇಳಮ್ಮ, ಮಾತಾಡು ತಾಯಿ. ಅದೇ ನನ್ನ ಮದುವೆ ಬಗ್ಗೆ ಕೇಳೋಣ ಅಂತ ಕಾಲ್ ಮಾಡಿದ್ದೆ ಗುರುಜಿ. ನಿಮ್ಮ ಮನೆದೇವರ ಹೆಸರು ಹೇಳಮ್ಮ. ನಮ್ಮ ಮನೆ ದೇವರು ಇದು ದುರ್ಗಾದೇವಿನೇ. ತುಂಬಾ ವರ್ಷ ಆಯ್ತು ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಆಮೇಲೆ ಯಾರು ಏನು ರೆಸ್ಪಾಂಡ್ ಮಾಡೋದೇ ಇಲ್ಲ. ತುಂಬಾ ವರ್ಷ ಆಯ್ತು. ಇವಾಗ ಮಮ್ಮಿನೂ ತುಂಬಾ, ನಮ್ ತಾಯಿನೂ ತುಂಬಾ ಇದಾಗ್ಬಿಟ್ಟಿದ್ದಾರೆ, ಬೇಜಾರಾಗಿದ್ದಾರೆ. ಅವ್ರಿಗೂ ಹುಷಾರಿಲ್ಲ, ನಾನೇ ಚಿಕ್ಕವಳು ಮನೆಯಲ್ಲಿ. ನಂದು ಬೇಗ ಮಾಡ್ಬೇಕಂತ ಹೇಳಿ ಅವ್ರಿಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಗುರುಜಿ. ನೀವೊಬ್ಬರೇನ ಮಗಳು ಅಥವಾ ನಿಮ್ಮ ಅಕ್ಕಂದ್ರಿದ್ದಾರ? ಇಲ್ಲ, ನಾವು 4 ಜನ ಇದ್ದೀವಿ, 2 ಅಣ್ಣಂದ್ರು, ಒಬ್ಬಳು ಅಕ್ಕ, ನಾನೇ ಕಡೆದವಳು. ಎಲ್ಲರಿಗೂ ಮದ್ವೆ ಆಯ್ತಾ?
ಅಣ್ಣ ದೊಡ್ಡ ಅಣ್ಣಂದು ಅಕ್ಕಂದಾಗಿದೆ, ಇನ್ನೊಬ್ಬ ಅಣ್ಣ ಮತ್ತೆ ನಂದಿದೆ. ಅಣ್ಣನ್ಗೂ ನೋಡ್ತಾ ಇದಾರೆ, ಅವನ್ಗೂ ಯಾವ್ದು ಸೆಟ್ ಆಗ್ತಾ ಇಲ್ಲ. ನೋಡೋದಕ್ಕೆ ಅಂತ ಬರ್ತಾರೆ ಬರ್ತಾರೆ, ಸುಮ್ನೆ ಒಪ್ಕೊಂತೇನೆ ಅಂತ ಹೇಳಿರ್ತಾರೆ, ಮುಂದೇನು ಒಳ್ಳೆಯದೂ ಇಲ್ಲ. ಈ ಕಡೆ ಮನೆಯಲ್ಲಿ ಪರಿಸ್ಥಿತಿನೂ ಚೆನ್ನಾಗಿಲ್ಲ. ತಂದೆ ತಾಯಿ ಹೇಳಿದಾದ್ರು ಮಾಡ್ಕೊಳ್ಳೋಣ ಅಂದ್ರೆ ಏನಾದ್ರೂ ಒಂದ್ ರೀಸನ್ ಕೊಟ್ಟ ಅಲ್ಲಿ ಕ್ಯಾನ್ಸಲ್ ಆಗಿ ಹೋಗುತ್ತೆ ಅದು. ನಾವಾದ್ರೂ ನೋಡಿ ಮಾಡ್ಕೊಳ್ಳೋಣ ಅಂತಂದ್ರೆ ಕೈಗೆ ಬಂದಿತ್ತು ಬಾಯ್ಗೆ ಬರ್ತಾ ಇಲ್ಲ, ಆ ತರ ಆಗಿ ತುಂಬಾ ಟೆನ್ಷನ್ ಆಗ್ತಾ ಇದೆ ಗುರುಜಿ. ಏನ್ ಮಾಡೋಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲಮ್ಮ, ನಿಮ್ಮ ಸ್ವರ ತರಂಗ ಈಗ ಬಹಳ ಸ್ಪಷ್ಟತೆ ಇದೆ, ಹೇಳ್ತೇನೆ ಕೇಳಿ. ಇನ್ನು ತುಂಬಾ ಹತ್ತಿರದಿಂದಲ್ಲಿ ಬಹುಶಃ ಈ ಒಂದು ಗಣಪತಿ ಹಬ್ಬ ನವರಾತ್ರಿ ಕಳೆದ ತಕ್ಷಣ, ನವರಾತ್ರಿ ಕಳೀತಿದ್ದಾಗೆ ನಿನ್ನ ಲಗ್ನದಲ್ಲಿ ಚಂದ್ರ ಚೆನ್ನಾಗಿ ಬರ್ತಾನೆ, ಆಗ ನಿನ್ನ ಖಂಡಿತವಾಗ್ಲು ಗುರುಬಲ ಇದೆ. ಈಗಲೂ ಪ್ರಸ್ತುತ ನೀವು ಪ್ರಯತ್ನ ಪಡಿ, ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಸ್ವರತರಂಗದಲ್ಲಿ ಇಲ್ಲಿವರೆಗೂ ಲಗ್ನದಲ್ಲಿ ಆದಂತಹ ವಿಳಂಬಗಳು, ಮದುವೆ ನೀವು ಮದುವೆ ಪ್ರಯತ್ನ ಮಾಡಿದಾಗೆಲ್ಲ ವಿಳಂಬ ಆಗಿದೆ, ಒಂದಲ್ಲ ಒಂಥರ ಅಡ್ಡಿ ಆತಂಕ ಆಗಿದೆ. ಆದ್ರೆ ಇನ್ನು ಮುಂದಕ್ಕೆ ನೀವು ಯಾವ ಅನುಷ್ಠಾನ ಮಾಡದಿದ್ರೂ ಸಹಿತ ನವರಾತ್ರಿ ಆಗ್ತಿದ್ದಾಗೆ ನಿಮಗೆ ಲಗ್ನದಲ್ಲಿ ಒಳ್ಳೆ ಯೋಗ ಇದೆ, ಚಂದ್ರ ಚೆನ್ನಾಗಿದ್ದಾನೆ, ಒಳ್ಳೆ ಮನೆ ಸೇರ್ತೀರಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನನಗೆ ಒಪ್ಸೆ ಕಳ್ಕೊಂಡ್ ಬಿಟ್ಟಿದ್ದೇನೆ ಗುರುಜಿ. ನಿಜ ಹೇಳ್ಬೇಕಂದ್ರೆ ನನಗೆ ಒಳ್ಳೇದಾಗುತ್ತೆ ಇಲ್ಲ ಅಂತಾನೆ ನನಗೆ ನಂಬಿಕೆ ಇಲ್ಲ, ಆತರ ಹೋಗ್ಬಿಟ್ಟಿದೆ ನನಗೆ. ಇಲ್ಲಮ್ಮ, ನಿನ್ನ ಜಾತಕದಲ್ಲಿ ಇಲ್ಲಿವರೆಗೂ ಇದ್ದಂತಹ ಸಮಸ್ಯೆಗಳೆಲ್ಲ ಮುಗೀತು. ಈ ಕಳೆದ 12 ದಿವಸದ ಹಿಂದಕ್ಕೂ ನಿಮಗೆ ಈಗಾಗಲೇ ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ದೀರಿ. ಇನ್ನು 12 ದಿವಸ ಮಾತ್ರ ಆಗಿದೆ ನಿಮ್ಮಲ್ಲಾಗಿರ್ತಕ್ಕಂತಹ ಗ್ರಹಸ್ಥಿತಿಗಳ ಬದಲಾವಣೆ. ಇವತ್ತಿಗೆ 12 ದಿವಸ ಆಗಿದೆ, ಬದಲಾವಣೆ ಕಾಣ್ತಾ ಇದ್ದೀರಿ, ಇನ್ನಷ್ಟು ಬದಲಾವಣೆ ಆಗುತ್ತೆ, ಬಹುಶಃ ನವರಾತ್ರಿಯಷ್ಟೊಳಗೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಯಾವ್ದಾದ್ರು ಪೂಜೆ ಅಥವಾ ಏನಾದ್ರೂ ಪ್ರತಿ ದಿವಸ ಪ್ರತಿದಿನ ತುಳಸಿ ಪೂಜೆ ಮಾಡಿ, ಒಂದು ಉದಾಹರಣೆ ತುಳಸಿ ತೀರ್ಥ ತೆಗೆದುಕೊಂಡ ನಂತರ ನಿಮ್ ಟಿಫನ್ ಕಾಫಿ ಏನ್ ಬೇಕೋ ಮಾಡ್ಕೊಳ್ಳಿ. ಜೊತೆಗೆ ದುರ್ಗಾದೇವಿನ ಪ್ರಾರ್ಥನೆ ಮಾಡಿ, ದುರ್ಗಾದೇವಿಗೆ ಸಾಧ್ಯವಾದ್ರೆ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿ. ದುರ್ಗಾ ದೀಪ ನಮಸ್ಕಾರ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲು ಸಾಕಷ್ಟು ಯಶಸ್ಸಿದೆ, ಅನುಕೂಲ ಆಗುತ್ತೆ. ಒಂದು ದೀಪನ ಮನೆಯಲ್ಲಿ ಸೆಂಟ್ರಲ್ಲಿ ಅಂದ್ರೆ ಮನೆಯ ಮಧ್ಯಭಾಗದಲ್ಲಿ ಒಂದು ಕಮಲದ ಆಕಾರ ದೀಪನ, ಅದು ಒಂದು ರಂಗವಲಿನ ಹಾಕಿ, ಒಂದು ಪದ್ಮ ರಂಗೋಲಿಯನ್ನು ಹಾಕಿ, ಅದ್ರ ಮಧ್ಯದಲ್ಲಿ ಒಂದು ದೀಪ ಇಟ್ಟು ದುರ್ಗಾ ಸ್ತೋತ್ರ ಹೇಳ್ಕೊಳ್ತಕ್ಕಂಥದ್ದು, 10 ನಾಮಕ್ಕೆ ಒಂದು ಸತಿ ಪ್ರದಕ್ಷಿಣೆ ಮಾಡೋದು, ಅದನ್ನು 11 ಪ್ರದಕ್ಷಿಣೆ ಮಾಡಿ 10 ನಾಮಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೋತ್ರ. 108 ಅಷ್ಟೋತ್ರ ಇರುತ್ತಲ್ಲಮ್ಮ, ಆ 108 ಅಷ್ಟೋತ್ರದಲ್ಲಾಗಲಿ ಅಥವಾ ದುರ್ಗಾ ಸಪ್ತಶತಿ ಆಗಲಿ, ದೇವಿ ಖಡ್ಗಮಾಲಾಗಲಿ, ಇಂತಹದ್ದನ್ನು ಓದಿಕೊಂಡು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಗುರುಜಿ, ಆಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇವಾಗ ಕೆಲಸ ಮಾಡ್ತಾ ಇರೋದು, ಪಿಜಿಯಲ್ಲಿ ಇದ್ದೇನೆ. ಪಿಜಿಯಲ್ಲಿ ನಾನು ಯಾವ ತರ ಮಾಡ್ಲಿ ಹೇಳಿ? ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ, ಶುಕ್ರವಾರ ನೋಡಿ ಇವತ್ತು ಬಹಳ ಒಳ್ಳೆ ದಿನ, ಇವತ್ತು ಇಂತಹ ಒಂದು ದಿನಗಳಲ್ಲಿ ದೇವಿನ ದರ್ಶನ ಮಾಡೋದು, ಶುಕ್ರವಾರ ಮಂಗಳವಾರ ಭಾನುವಾರ ವಾರಕ್ಕೆ 3 ದಿವಸ ಇಟ್ಕೋ. 3 ದಿವಸ ಸಂಜಾ ಕಾಲದಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾದ ನಂತರ ಕೈಕಾಲು ಮುಖ ತೊಳ್ಕೊಂಡು ಶುದ್ಧಿಯಾಗಿ ಆ ದೇವಿ ದರ್ಶನ ಮಾಡಿ ಬನ್ನಿ. ಇಷ್ಟು ಮಾತ್ರ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನೀವು ಬಹಳ ಅದೃಷ್ಟವಂತರಿದ್ದೀರಿ, ಚಿಂತೆ ಮಾಡಬೇಡಿ, ಬೇಗ ಕೆಲಸ ಆಗುತ್ತೆ. ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನುಳಿದ ಕೊನೆಯ 3 ರಾಶಿಗಳು ಮಕರ, ಕುಂಭ, ಮೀನ, ಹೇಗಿದೆ ಗುರುಜಿ ಈ 3 ರಾಶಿಗಳಿಗೆ ಇವತ್ತು? ಇನ್ನ ರಾಶಿಗಳಲ್ಲಿ 3 ರಾಶಿ ಉಳಿದಿದೆ ಅಲ್ವಾ ಗುರುಜಿ. ಇನ್ನ ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಮಕರ ರಾಶಿಯವರು ಇವತ್ತು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಗುರುಚಂದ್ರರ ಯೋಗನೂ ಚೆನ್ನಾಗಿದೆ, ಸಕಲ ವಿಧವಾದಂತಹ ಸಿದ್ಧಿಯನ್ನು ಪಡಿತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂತಹ ಕೆಲಸಗಳಿಗೆ ಮತ್ತಷ್ಟು ವಿಶೇಷವಾದಂತಹ ಕೆಲಸಗಳನ್ನು ಮಾಡಬೇಕು ಅನ್ನೋ ಮನಸ್ಸು ನಿಮ್ಮದಾಗುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಶೀತಬಾಧೆಯಿಂದ ನರಳುವಂಥದ್ದಾಗಲಿ ಅಥವಾ ಬೆನ್ನುವಿಂದ ಒದ್ದಾಡ್ತಕ್ಕಂಥದ್ದಾಗಲಿ, ಯಾಕೆಂದ್ರೆ ಶೀತ ಜಾಸ್ತಿ ಆದರೆ ಬೆನ್ನೋವು ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಎದೆಯಲ್ಲಿ ಕಫ ಸೇರಿಕೊಂಡ್ರೆ, ಉಸಿರಾಟದಲ್ಲಿ ತೊಂದರೆ, ಆಗ ಬೆನ್ನೋವು ಬರತಕ್ಕಂಥ ಸಹಜ. ಹಾಗೆ ನಿಮ್ಮ ಎಡ ಮೊಣಕಾಲಿನ ತಳಭಾಗ ಮೀನು ಮಾಂಸ ಕಂಡ ಸಹಿತ ಅಷ್ಟೇ ನೋವಿರುತ್ತೆ, ಸ್ವಲ್ಪ ಜೋಪಾನ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥ ಅವರು ರಾಶಿಫಲದಲ್ಲಿ ಬುಧ ಚೆನ್ನಾಗಿದ್ದಾನೆ, ಸ್ವಂತ ಜ್ಞಾನದಿಂದ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಬಹುದು. ದೇವಿನ ಪ್ರಾರ್ಥನೆ ಮಾಡಿ, ದೇವಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತಕ್ಕಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ದರ್ಶನ ಮಾಡಿ. ಇವತ್ತು ಹನುಮನ ದರ್ಶನ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಒಂದು ಸಿದ್ಧಿಗಳನ್ನು ಪ್ರಸಿದ್ಧಿಪಡಿಸ್ಕೋಬಹುದು. ಹಾಗೆ ದೇವಿ ಆಲಯದಲ್ಲಿ ದರ್ಶನಕ್ಕೆ ಹೊರಟು ಬನ್ನಿ. ದೇವಿನ ದರ್ಶನ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲ ನಿಮ್ಮದು, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ಉದ್ಯೋಗ ನಿಮಿತ್ತವಾಗಿ ಸಾಕಷ್ಟು ಹೊಡೆದಾಟ,
ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತಾ ಇಲ್ಲ, ಎಲ್ಲವೂ ಇನ್ನೇನು ಹತ್ತಿರಕ್ಕೆ ಬರುತ್ತೆ ಬಿದ್ದೋಗುತ್ತೆ, ಕೈಗೆ ಬಂತುತ್ತು ಬಾಯಿಗೆ ಬರ್ತಾ ಇಲ್ಲ. ಸಮಸ್ಯೆ ಅನ್ನೋದು ಸಾಕಷ್ಟು ಇದೆ. ಬಂಧು ಬಾಂಧವರ ಹತ್ರ, ಅಣ್ಣ ತಮ್ಮಂದಿರ ಹತ್ರ, ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ದೊಡ್ಡದಾಗಿ ರಣವಾಗುವಂತಹದ್ದು. ಎಲ್ಲಿ ಏನ್ ವ್ಯತ್ಯಾಸ ಆಗುತ್ತೋ, ಈ ವ್ಯತ್ಯಾಸದಿಂದ ಎಲ್ಲಿ ಕಣ್ಣ ನೀರು ಹಾಕಬೇಕಾಗುತ್ತೋ, ಏನ್ ತೊಂದರೆ ಆಗುತ್ತೋ, ಈ ಸಮಸ್ಯೆಗಳನ್ನು ಹೇಗೆ ನಾವು ಬಗೆಹರಿಸಿಕೊಳ್ತಕ್ಕಂಥ ಮನಸ್ಥಿತಿ ಇವತ್ತು ಮಧ್ಯಾಹ್ನ 11:20 ಮೂರು ಗಂಟೆವರೆಗೂ ನಡೆಯುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಬಹಳ ಜೋಪಾನ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಬಹಳ ಎಚ್ಚರಿಕೆ ಇರಲಿ. ಬರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸುವಂಥ ಶಕ್ತಿ ಜನಾರ್ದನನಿಗೆ ಮಾತ್ರ. ಜನಾರ್ದನ ಅಂದರೆ ಮಹಾವಿಷ್ಣು. ಆ ಮಹಾವಿಷ್ಣುನ ಯಾರು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾರೋ, ಸ್ವಾಮಿ ಎರಡು ತುಳಸಿದಳನ್ನು ಇಟ್ಟು ಪ್ರಾರ್ಥನೆ ಮಾಡಿ ಕೃಷ್ಣನ ಆರಾಧನೆ ಮಾಡಿದ್ರು ಸಹಿತ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತೀರಿ, ಒಳ್ಳೇದಾಗಲಿ. ಗುರುಜಿಯವರು ಯಾವ ವಿಶೇಷವಾದ ಅನುಷ್ಠಾನವನ್ನ ತಿಳಿಸ್ತಾರೆ ಅಂತ ತಿಳಿಯೋಕ್ಕೂ ಮುನ್ನ ನಾನು ತಿಳಿಸ್ತಾ ಇದ್ದೇನೆ, ಮತ್ತೊಮ್ಮೆ ಮಗದೊಮ್ಮೆ ನೆನಪಿರಲಿ, ನಾಳೆ ವಿಶೇಷವಾಗಿ ಗುರುಜಿಯವರು ಬರ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನೆರವೇರಲಿದೆ, ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಬಹುದು. ಸ್ಥಳ ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪ, ಉದಯರವಿ ರಸ್ತೆ, ಕುವೆಂಪು ನಗರ, ಮೈಸೂರು. ಮಹರ್ಷಿ ಸಾಂತ್ವನ ಕಾರ್ಯಕ್ರಮ 12:30 ಮಧ್ಯಾಹ್ನ ಪ್ರಾರಂಭ ಆದರೂ ಕೂಡ ಬೆಳಗ್ಗೆಯಿಂದಲೇ ಕೂಡ ಪೂಜಾ ಅನುಷ್ಠಾನಗಳು ನೆರವೇರ್ತಾ ಇರತ್ತೆ ಅಲ್ವೇ ಗುರುಜಿ? ಹಾಗಾಗಿ ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ಕೂಡ ತಿಳಿಸ್ಬಿಡೋಣ. ಇದು ಮೈಸೂರಿನದ್ದು. ಇವತ್ತು ಗುರುಜಿಯವರು ಬರ್ತಿದ್ದಾರೆ ಬೆಂಗಳೂರಿನ ಮೈಸೂರು ರಸ್ತೆ ಹೊಸಗುಡದಹಳ್ಳಿಯ ನೆಹರು ರಸ್ತೆಯಲ್ಲಿ ಇವತ್ತು ರೇಣುಕಾ ಯಲ್ಲಮ್ಮ ತಾಯಿಯ ದೇವಸ್ಥಾನದ ಉದ್ಘಾಟನೆಯನ್ನ ಮಾಡಲಿಕ್ಕೆ. ಹಾಗಾಗಿ ಇಲ್ಲಿಗೂ ಕೂಡ ಗುರುಜಿಯವರು ಎಷ್ಟೊತ್ತಿಗೆ ಹೋಗ್ತಾ ಇದ್ದೀರಾ ಗುರುಜಿ ಇಲ್ಲಿಗೆ? ಅಲ್ಲಿಗೆ ಸರಿ ಸುಮಾರು 12 11:30 ಅಲ್ಲಿ ದೇವಸ್ಥಾನಕ್ಕೆ ನಾನು ಬರ್ತೀನಿ. ಇದು ನಾಳಿನ ಆಹ್ವಾನ ಪತ್ರಿಕೆ. ಈ ಪತ್ರಿಕೆ ನಿಮಗೆಲ್ಲರಿಗೂ ಸರ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಆಹ್ವಾನ ಪತ್ರಿಕೆನ ತಾವೆಲ್ಲರೂ ನೋಡಿ ದೇವಿಯ ಆಶೀರ್ವಾದ ತೆಗೆದುಕೊಡಿ. ಬೆಳಗ್ಗೆ ನಡೀತಕ್ಕಂತಹ ದುರ್ಗಾ ಸಪ್ತಶತಿ, ದುರ್ಗಾದೇವಿಯ ಅನುಷ್ಠಾನ, ಜೊತೆಗೆ ಲಕ್ಷ ಕುಂಕುಮಾರ್ಚನೆ, ಲಕ್ಷ ಪುಷ್ಪಾರ್ಚನೆ ಸಹಿತ ಬಹಳ ವಿಶೇಷವಾಗಿದೆ. ಎಲ್ಲರೂ ಆಹ್ವಾನಿತರೆ. ಪ್ರತಿಯೊಬ್ಬರು ಸಹಿತ ಬಂದು ತಾಯಿಯ ದರ್ಶನ ಮಾಡಿ ಅಲ್ಲಿರ್ತಕ್ಕಂತಹ ದೇವಿಯನ್ನು ಪ್ರಾರ್ಥಿಸಿ ಅನಂತರ ನಡೀತಕ್ಕಂತಹ ಮಹರ್ಷಿ ಸಾಂತ್ವನದ ಕಾರ್ಯಕ್ರಮ ಮತ್ತಷ್ಟು ಅದ್ದೂರಿಯಿಂದ ನಡೆಯುತ್ತೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಕೊಡಮ್ಮ. ದೇವಿಯನ್ನ ಪ್ರಾರ್ಥನೆ ಮಾಡಬೇಕು ಅನ್ಕೊಂಡ್ವಿ, ದೇವಿಯ ದರ್ಶನ ಮಾಡಬೇಕು ಅನ್ಕೊಂಡ್ವಿ, ನಮಗೂ ಸಹಿತ ಭಾಗ್ಯ. ಹಾಗೆ ಎಲ್ಲರೂ ಸಹಿತ ದರ್ಶನ ಮಾಡ್ಕೊಳ್ಳಿ. ಇದು ಇವತ್ತಿನ ಈ ಒಂದು ಆಹ್ವಾನ ಪತ್ರಿಕೆ. ಬನ್ನಿ, ಶೀಘ್ರವಾಗಿ ಭಗವತಿಯ ಅಂಶ ಒಂದು ದರ್ಶನ ಮಾಡ್ತಾ ತಾಯಿ ಎಲ್ಲಮ್ಮನ ದರ್ಶನ ಮಾಡೋಣ, ಜೊತೆಗೆ ದುರ್ಗಾ ಪ್ರಾರ್ಥನೆಯನ್ನು ಮಾಡೋಣ. ಇನ್ನ ಸಮಯದ ಅಭಾವ, ಸಮಯ ವೇಸ್ಟ್ ಮಾಡೋದು ಬೇಡ. ಕಮಲಾಕ್ಷಿ ಬಗ್ಗೆ ತಿಳಿಸಿದ್ದೆ. ಕಮಲಾಕ್ಷಿ ನೋಡಿದ್ದೀರಾ? ಎಷ್ಟೋ ಜನಕ್ಕೆ ಕಮಲಾಕ್ಷಿ ನೋಡಿಲ್ಲ ಅನ್ನೋದೇ ಒಂದು ಸಮಸ್ಯೆ ಇದೆ. ಇದು ಕಮಲಾಕ್ಷಿ, ಆದರೆ ಅದು ಕಮಲಾಕ್ಷಿ ಮಾಲೆ. ಆದರೆ ಕಮಲಾಕ್ಷಿ ಪೂಜೆಗೆ ಅರ್ಹವಾಗಿರ್ತಕ್ಕಂಥದ್ದು ಯಾವುದೇ ತರಹ ಮಾಲೆಯಿಂದ ತೆಗೆದಿರ್ತಕ್ಕಂಥದ್ದಲ್ಲ. ಅಂದರೆ ಇದಕ್ಕೆ ಹೋಲ್ ಬಿದ್ದಿರಬಾರದು. ಇದು ಕಮಲಾಕ್ಷಿ. ಈ ಕಮಲಾಕ್ಷಿ ಇದು ಬಹಳ ವಿಶೇಷವಾದ್ದು, ಲಕ್ಷ್ಮಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಒಂದು ಪದ್ಮವನ್ನು ಬರೆದು ಅದನ್ನು ಒಂದು ಮನೆ ಮೇಲೆ ಪದ್ಮವನ್ನು ಬರೀಬೇಕು. ಉತ್ತರಾಭಿಮುಖವಾಗಿ ಕೂತು ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಈ ಕಮಲಾಕ್ಷಿ ಬೀಜವನ್ನ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಇಡತಕ್ಕಂಥದ್ದು. ಅಕ್ಕಿ ಮೇಲೆ ಕಮಲಾಕ್ಷಿಯನ್ನಿಟ್ಟು ಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ಮಾಡಿ ತಾಯಿಗೆ ನೈವೇದ್ಯಕ್ಕಾಗಿ ಸ್ವಲ್ಪ ಗುಡಾನ್ನ ನೈವೇದ್ಯವನ್ನು ಮಾಡಿ. ದೇವಿಗೆ ಇಷ್ಟವಾಗಿರತಕ್ಕಂಥದ್ದು ಇವತ್ತು ಸಂಜಾಕಾಲದಲ್ಲಿ ಗೋಧುಳಿ ಲಗ್ನದಲ್ಲಿ ಗುಡಾನ್ನ ನೈವೇದ್ಯ. ಗುಡಾನ್ನ ಅಂದ್ರೆ ಬೆಲ್ಲದನ್ನ, ಪೊಂಗಲ್ ಮಾಡತಕ್ಕಂಥದ್ದು. ಬೆಲ್ಲದನ್ನ ಅಂದ್ರೆ ಬರೀ ಬೆಲ್ಲ ಅಕ್ಕಿ ಮಾತ್ರ ಅಲ್ಲ, ಬೆಲ್ಲದ ಜೊತೆಗೆ ಸ್ವಲ್ಪ ಹೆಸರುಬೇಳೆನು ಹಾಕಿ ಪೊಂಗಲ್ ನೈವೇದ್ಯ ಮಾಡತಕ್ಕಂಥದ್ದು. ದೇವಿಗೆ ಒಂದಿಷ್ಟೇ ಪೊಂಗಲ್, ಜಾಸ್ತಿ ಮಾಡಕ್ ಹೋಗ್ಬೇಡಿ, ಹಾಗಂತ ಅತಿಯಾಗಿ ಕಡಿಮೆನೂ ಬೇಡ. ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಸುಮಂಗಲೆಯರನ್ನ, ಸಣ್ಣ ಪುಟ್ಟ ಮಕ್ಕಳನ್ನ ಮನೆ ಕರೆದು ಅವ್ರಿಗೂ ಸ್ವಲ್ಪ ಪ್ರಸಾದವನ್ನು ಕೊಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಪೊಂಗಲ್ ನೈವೇದ್ಯ ಮಾಡಿ ಕಮಲಾಕ್ಷಿ ಬೀಜಗಳಿಗೆ ಆ ಬೀಜದ ಮೇಲೇನೆ ಕುಂಕುಮಾರ್ಚನೆ ಮಾಡತಕ್ಕಂಥದ್ದು. ಓಂ ಮೂಲ ಪ್ರಕೃತಿ ಏನ್ಮಹಾಂ ವಿಕೃತಿ ಏನ್ಮಹಾಂ ವಿದ್ಯಾ ಏನ್ಮಹಾಂ ಸರ್ವರ್ಮಹಾಂ ಶ್ರದ್ಧಾ ಏನ್ಮಾ ವಿದ್ಯೆ ಏನ್ಮಾ ಸೌರಭ್ಯೇನ್ಮಾ ಪರಮಾತ್ಮಿಕ ಏನ್ಮಾ ವಾಚಿ ಏನ್ಮಾ ಪದ್ಮಾಲಯ ಏನ್ಮಹ. ಈ ಪ್ರಕಾರವಾಗಿ ಮಾಡಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚ ಮುಂಡಾ ಚಂಡಿಗ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ, ಹಾಗೆ ಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ಮಾಡಿ ಸಮಯ ಸಂಜೆ 6:00 to 6:30 ಆ ಅರ್ಧ ಗಂಟೆ ಕಾಲದಲ್ಲಿ ಒಳ್ಳೆ ಮುಹೂರ್ತ ಇದೆ. ಆ ಮುಹೂರ್ತವನ್ನು ಸಾಧನೆ ಮಾಡಿ. ಮುಹೂರ್ತ ಬಲ ಇದೆಯಲ್ಲ, ಇದು ನೀವು ಮಾಡ್ತಕ್ಕಂಥ ಅನುಷ್ಠಾನ ಹೇಗೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ, ಆ ಮುಹೂರ್ತವನ್ನು ಸಾಧನೆ ಮಾಡಬೇಕು. ಆ ಮುಹೂರ್ತ ಬಲ ಬಹಳ ವಿಶೇಷವಾಗಿರತಕ್ಕಂಥದ್ದು. ಯಾವ ಒಂದು ಶುಭ ಮುಹೂರ್ತದಲ್ಲಿ ಈ ಆಲಯ ಪ್ರತಿಷ್ಠಾಪನೆ ಆಯಿತೋ, ಯಾವುದೋ ದೇವಸ್ಥಾನ ಹೋದರೆ ಅಲ್ಲೊಂದು ಪವಾಡಗಳು ನಡೀತಾ ಇರುತ್ತೆ. ಆಲಯಕ್ಕೆ ಪ್ರವೇಶ ಮಾಡಿ ಆ ಆಲಯದಲ್ಲಿರ್ತಕ್ಕಂಥ ಅಂದ್ರೆ ಪ್ರತಿಷ್ಠಾಪನಾ ಕಾಲದಲ್ಲಿರ್ತಕ್ಕಂಥ ಮುಹೂರ್ತ
ಅಲ್ಲಿ ಕೆಲಸ ಮಾಡ್ತಿರುತ್ತೆ. ಅಂತಹ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂಥದ್ದು ಇವತ್ತು ಸಂಧ್ಯಾಕಾಲದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಇವತ್ತು ರೇವತಿ ನಕ್ಷತ್ರ ಪಂಚಮಿ ತಿಥಿ ಶುಕ್ರವಾರ ಸಾಯಂಕಾಲ ಗೋಧೂಳಿ ಲಗ್ನ ಇಷ್ಟೆಲ್ಲ ವಿಶೇಷತೆಗಳು ಇವತ್ತಿರೋದ್ರಿಂದ. ಯಾಕೆಂದ್ರೆ ಕೆಲವು ಸತಿ ಮುಹೂರ್ತಗಳು ಸಂಜೆ ವೇಳೆಗೆ ಇರೋದಿಲ್ಲ, ಪಂಚಮಿ ತಿಥಿ ಆಗಲಿ ಯಾವುದೇ ಆಗಲಿ ಅಕಸ್ಮಾತ್ ಚೇಂಜ್ ಆಗ್ಬೋದು. ಆದರೂ ಬೆಳಗಿನ ಸೂರ್ಯೋದಯ ಯಾವ ಮುಹೂರ್ತವನ್ನು ಸೂಚನೆ ಮಾಡುತ್ತೋ, ಯಾವ ಬೆಳಗಿನ ಸೂರ್ಯೋದಯದಲ್ಲಿ ಯಾವ ಮುಹೂರ್ತ ಇರುತ್ತೋ ಆ ಮುಹೂರ್ತ ಪುನಃ ಸಂಜಾಕಾಲದಲ್ಲೂ ಇರುತ್ತೆ, ಸಂಜಾಕಾಲದಲ್ಲೂ ಅದರ ಶಕ್ತಿ ಇರುತ್ತೆ. ಅದರಿಂದ ಇದು ಬಹಳ ಒಳ್ಳೆ ಕಾಲ. ಇವತ್ತು ಮಹಾಲಕ್ಷ್ಮಿಯನ್ನು ಅನುಷ್ಠಾನ ಮಾಡಿ, ಎರಡು ಕಮಲ ಬೀಜಗಳನ್ನು ಇಟ್ಟು ಕಮಲ ಬೀಜದನ್ನು ಅದಕ್ಕೆ ಅನುಷ್ಠಾನವನ್ನು ಮಾಡಿ, ಆ ಬೀಜವನ್ನು ಪುನಃ ಒಂದನ್ನು ನಿಮ್ಮ ಮನೆ ಬೀರುವಲ್ಲಿ ಇಟ್ಕೊಳ್ಳಿ, ಇನ್ನೊಂದನ್ನು ಪ್ರತಿದಿನ ದೇವ್ರ ಪೂಜೆ ಹತ್ರ ಇಟ್ಕೊಳ್ಳಿ. ಅಂದರೆ ದೇವ್ರ ಮನೆಯಲ್ಲಿರ್ತಕ್ಕಂತಹ ಕಮಲದ ಬೀಜ ಪ್ರತಿದಿನ ಅನುಷ್ಠಾನ ಮಾಡತಕ್ಕಂತಹ ಕಾಲದಲ್ಲಿ ಇಷ್ಟು ಅರಿಶಿನ ಕುಂಕುಮ ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಬೀರು ಒಳಗಡೆ ಇಟ್ಕೊಂಡಿರತಕ್ಕಂಥ ಕಮಲದ ಬೀಜಕ್ಕೆ ಅನುಷ್ಠಾನ ಮಾಡಿದಷ್ಟೇ ಪುಣ್ಯ. ಅಂದರೆ ಸದಾಕಾಲ ಮಹಾಲಕ್ಷ್ಮಿ ನಿಮ್ಮ ವಾಸ್ತುಗೃಹದಲ್ಲಿ ನೆಲೆಸಲಿ, ಎಲ್ಲರಿಗೂ ಸಮೃದ್ಧಿಯಾಗಿರಲಿ, ಅನುಕೂಲ ಆಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅಜ್ಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ವಿಶೇಷವಾದ ಮಾಹಿತಿಯನ್ನು ನಮ್ಮ ಸಮಸ್ತ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೇದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ, ಮತ್ತೆ ಮರಿಬೇಡಿ, ನಾಳೆ ಮೈಸೂರಲ್ಲಿ ಭೇಟಿಯಾಗೋಣ, ಹೋಗ್ಬರ್ತೀವಿ. ನಮಸ್ಕಾರ.